ಕಾಣ್ತಾ ಇರೋ ಮೂರು ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣ್ದೇ ಇರೋ ಆ ನಾಲ್ಕನೇ ಸಿಂಹನೇ ಈ ಪೊಲೀಸ್. ಚಿಕ್ಕ ವಯಸ್ಸಲ್ಲಿ ಅವಾಗವಾಗ ಆಕ್ಸಿಡೆಂಟ್ ಏರ್ ಓಡಾಬಿಟ್ಟು ಹಾಟ್ ವಾಟರ್. ಇದು ತುಂಬಾ ಜನ ಮೇಕಪ್ ಅನ್ಕೊಂಡ್ರು. ಅಗ್ನಿ ಐಪಿಎಸ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಆಸಿಡ್ಗೆ ಹೆದರ್ಲಿಲ್ಲ, ನೀನ್ ತಗೊಂಡು ಲಾಂಗ್ ಹೆದರ್ತೀನ ಬಾರೋ ಅಂತ. ನಿಮ್ಮಮ್ಮ ಹೇಳ್ತಾ ಇದ್ರಂತೆ, ನನ್ನ ಮಿಕ್ಕು ಮಕ್ಕಳಲ್ಲ ಒಂದು ಕಣ್ಣಾದ್ರೆ ಸಾಯಿ ನನಗೆ ಬಾಲಗಣ್ಣು ಅಂತ. ಶಿ ವಾಸ್ ವೆರಿ ಎಮೋಷನಲ್ ಲೇಡಿ. ಡೈರಿಯಲ್ಲಿ ಬರೆದಿದ್ದಾರೆ, ಈ ಲ್ಯಾಪ್ ಅಲ್ಲಿ ಬಂದು ಮಲ್ಕೋ ಅಂತ. ಏನಮ್ಮ ಈ ವಯಸ್ಸಲ್ಲಿ ನೀವು ಅಂತ ನಾನು ಏನೋ ಒಂದು ಮಾತಾಡ್ಬಿಟ್ಟು ಹೋಗೋದು. ಈಗ ನಾನು ಡೈರಿಗೆ ಹೇಳ್ತಾ ಇದ್ದೀನಿ, ಅಯ್ಯೋ ಅಮ್ಮ ಐ ಮಿಸ್ಡ್ ಇಟ್ ಅಲ್ವಾ ಅಂತ. ಈವನ್ ಟುಡೇ ಐ ಫೀಲ್ ಸೋ ಅನಿಸ್ತು. ಸಾಯಿ ನಮರೋ ಅಂತಾರ. ಆರ್ಟಿಸ್ಟ್ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ನಾನು ಹಾಕಿರೋದು ಲಂಚದಾಸಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ, ಲಂಚ ಮಂಚ ಅನ್ನೋ ಲುಚ್ಚಾಗಲಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಖದರ್ ಖಾಕಿ. ಏನ್ ಹಂಗ್ ನೋಡ್ತಾ ಇದೀಯಾ? ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಮಾಡಿಸಿದ್ದು ನಾನು. ಇದು ಆರುಮುಗ ಕೋಟೆ ಕಣ. ನಮಸ್ಕಾರ ಕರ್ನಾಟಕ, ಮತ್ತೆ ವೀಕೆಂಡ್ ಬಂತು. ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ ವೈ ವೇಟ್, ಶುರು ಮಾಡೋಣ. ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, ಕೋಪರ್ಡ್ ಬೈ ಸೆನ್ಸೋಡೈನ್, ಸ್ಪೆಷಲ್ ಪಾರ್ಟ್ನರ್ ಜಿಲೆಟ್ ಮ್ಯಾಕ್ 3, ಫ್ಯಾಷನ್ ಪಾರ್ಟ್ನರ್ ಕನ್ವಾರ್ ಮಾರ್ಟ್, ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್, ಜ್ಯುವೆಲರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರ್ಸ್, ಹೇರ್ ಆಯಿಲ್ ಪಾರ್ಟ್ನರ್ ರಿಷಿಕೇಶ್ ಬ್ರಿಂಗಾ ಆಯಿಲ್, ಫಿಟ್ನೆಸ್ ಪಾರ್ಟ್ನರ್ ಆಯುರ್ವೇದ್ ನ್ಯೂಟ್ರಿಗೆನ್, ಅಸೋಸಿಯೇಟ್ ಸ್ಪಾನ್ಸರ್ಸ್ Emami, Fair and Handsome, Celkon Mobile, Ojas, Vita Health Drink, Mattu, Ibaco. ಸೋಲು ಗೆಲುವು, ನೋವು ನಲಿವು, ಹೊಗಳಿಕೆ ತೆಗಳಿಕೆ, ಹೀಗೆ ಜೀವನದ ಪ್ರತಿ ಕ್ಷಣದಲ್ಲೂ ನಮಗೆ ಈ ಬೇವು ಬೆಲ್ಲದ ಅನುಭವ ಆಗ್ತಾನೇ ಇರುತ್ತೆ. ಲೈಫಲ್ಲಿ ಸಿಹಿ ಹೆಚ್ಚಾಗ್ಲಿ, ಕಹಿ ಕಮ್ಮಿ ಆಗ್ಲಿ ಅಂತ ದೇವ್ರತ್ರ ಮೊರೆ ಹೋಗೋ ಬದಲು ಬೇವು ಆರೋಗ್ಯದ ಒಳಿತಿಗೆ, ಬೆಲ್ಲ ನಾಲಿಗೆಯ ಒಳಿತಿಗೆ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಬೆಳೆಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಅಂತಹ ಮನಸ್ಥಿತಿ ನಮ್ಮೆಲ್ಲರದಾಗ್ಲಿ ಅಂತ ಆಶಿಸ್ತಾ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಬೇವು ಬೆಲ್ಲ ಅನ್ನೋದೊಂದು ಜೋಡಿ ಅಲ್ವಾ, ಹೀಗೆ ಒಡ ಹುಟ್ಟಿದವರು ಅನ್ನೋದು ಒಂದು ಜೋಡಿ. ಈಗ ಹಿಂದಿಯಲ್ಲಿ ರಾಜ್ ಕಪೂರ್, ಶಮ್ಮಿ ಕಪೂರ್, ಫೇಮಸ್ ಬ್ರದರ್ಸ್. ನಮ್ಮಲ್ಲಿ ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರು, ಫೇಮಸ್ ಬ್ರದರ್ಸ್. ಹೀಗೆ ಅನೇಕ ಅಣ್ಣ ತಮ್ಮಂದಿರ ಜೋಡಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಈ ಬಾರಿ ನಮ್ಮ ವೀಕೆಂಡ್ ಅಲ್ಲಿ ಸಾಧಕ ಸಹೋದರರ ಜೋಡಿ ನಮ್ಮೊಂದಿಗೆ ಇರ್ತಾರೆ. ಇವತ್ತಿನ ನಮ್ಮ ಸಾಧಕರು ಸಹೋದರರ ಜೋಡಿಯಲ್ಲಿ ಹಿರಿಯರು. DTS ಎಫೆಕ್ಟ್ ಅಲ್ಲಿ ಪ್ರತಿಧ್ವನಿಸುವ ಇವರ ಧ್ವನಿ, ಚಾಟಿ ಎಷ್ಟಿನಂತೆ ಫೀಲ್ ಆಗೋ ಇವರ ಮಾತಾಡುವ ಶೈಲಿ, ಇವರ ಸ್ಪೆಷಾಲಿಟಿ. ಸೊ ಲೆಟ್ಸ್ ವೆಲ್ಕಮ್ ಡಯಲಾಗ್ ಕಿಂಗ್ ಶ್ರೀ ಸಾಯಿ ಕುಮಾರ್. ಇವರು ಶ್ರೀ ಹೂಡಿ ಪದ್ದಿ ಸಾಯಿ ಕುಮಾರ್ ಶರ್ಮಾ ಅವರು. 27 ಜುಲೈ 1960 ಚೆನ್ನೈಯಲ್ಲಿ ಇವರ ಜನನ. ಇವರ ತಂದೆ ತೆಲುಗಿನ ಖ್ಯಾತ ನಟರು, ಕಂಠದಾನ ಕಲಾವಿದರು ಆದ ಜೋಗೀಶ್ವರ್ ಶರ್ಮಾ ಅವರು. ಇವರ ತಾಯಿ ಖ್ಯಾತ ನಾಯಕ ನಟಿಯಾದ ಶ್ರೀ ಕೃಷ್ಣ ಜ್ಯೋತಿ ಅವರು. ಇವರ ತಂಗಿಯರು ಕಮಲಾ ನಾರಾಯಣ್ ಹಾಗೂ ಪ್ರಿಯಾ ಕಾರ್ತಿಕೇಯನವರು, ಇವರ ತಮ್ಮಂದಿರು ಅಯ್ಯಪ್ಪ ಶರ್ಮಾ ಹಾಗೂ ಈಗ ಕನ್ನಡ ಚಿತ್ರರಂಗದ ಮೋಸ್ಟ್ ವಾಂಟೆಡ್ ವಿಲನ್ ರವಿಶಂಕರ್ ಅವರು, ಇವರ ಧರ್ಮಪತ್ನಿ ಸುರೇಖಾ ಅವರು, ಪುತ್ರ ಆದಿತ್ಯ, ಪುತ್ರಿ ಡಾಕ್ಟರ್ ಜ್ಯೋತಿರ್ಮಯ್. ಇವರು 12 ವರ್ಷ ಇದ್ದಾಗ ದೇವುಡು ಚೇಸಿನ ಪೆಳ್ಳಿ ಅನ್ನೋ ತೆಲುಗು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದ ನಂತರ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ 100ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಕನ್ನಡದಲ್ಲಿ ಶಂಕರ್ ನಾಗ್ ಹಾಗೂ ದೇವರಾಜ್. ನಂತರ ಪೊಲೀಸ್ ಪಾತ್ರಗಳಿಗೆ ಜೀವ ತುಂಬಿದವರು ಅಂದ್ರೆ ಕಾಕಿ ಅಂದ್ರೆ ಸಾಯಿ ಕುಮಾರ್ ಅನ್ನೋ ಲೆವೆಲ್ಗೆ ಕ್ರೇಸ್ ಹುಟ್ಟಿಸಿದವರು ಸಾಯಿ ಕುಮಾರ್ ಅವರು. ಇವರ ಮತ್ತೊಂದು ವಿಶೇಷತೆ ಅಂದರೆ ನಮ್ಮ ದೇಶದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಂದ ಹಿಡಿದು ಹಾಲಿವುಡ್ ಸೂಪರ್ ಸ್ಟಾರ್ ಸಿಲ್ವಸ್ಟರ್ ಸ್ಟಾಲನ್ವರೆಗೂ 1500ಕ್ಕೂ ಹೆಚ್ಚಿನ ಚಿತ್ರಗಳಿಗೆ ಕಂಠದಾನ ನೀಡಿರೋರು ನಮ್ಮ ಸಾಯಿ ಕುಮಾರ್ ಅವರು. ಕಿರುತೆರೆಯಲ್ಲಿ ಗೇಮ್ ಶೋಗಳ ಹೋಸ್ಟ್ ಆಗಿ ವಾವ್, ಡೀಲ್ ಆರ್ ನೋ ಡೀಲ್, ಲಕ್ ಉಂಟೆ ಲಕ್ಷ್ಮಿ, ಹೀಗೆ ತೆಲುಗು ಹಾಗೂ ಕನ್ನಡ ಭಾಷೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡಿದ್ದಾರೆ ನಮ್ಮ ಸಾಯಿ ಕುಮಾರ್ ಅವರು. ಇವರ ಬೆಸ್ಟ್ ವಿಲನ್ ಆಗಿ, ಬೆಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ನಂದಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಕನ್ನಡದ ರಂಗಿ ತರಂಗ ಚಿತ್ರದ ಅಭಿನಯಕ್ಕಾಗಿ ಐಫಾ ಪ್ರಶಸ್ತಿಯನ್ನ ಪಡೆದಿದ್ರು. ಸೋ ದಿಸ್ ವೀಕೆಂಡ್ ದಿಸ್ ವರ್ತ್ ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ನಾನೇ ಅನ್ಕೋತಾ ಇದ್ದೀನಿ ದೊಡ್ಡ ಡೈಲಾಗ್ ಹೇಳ್ತೀನಿ ಅಂತ, ಬಟ್ ನನಗಿಂತ ನಿಮ್ಮ ಅಮ್ಮ ಕನ್ನಡದವರು, ಅಪ್ಪ ತೆಲುಗೋರು, ನೀವು ಹುಟ್ಟಿ ಚೆನ್ನೈಲಿ, ಆಮ್ ಐ ರೈಟ್ ವಿತ್ ದಟ್? ಯಾ. ಅಮ್ಮ ಆಕ್ಚುಲಿ ಬಾಗೇಪಲ್ಲಿ, ರೈಟ್, ಭಾಗ್ಯೋದಯ, ಮಕ್ಕಳ ರಾಜ್ಯ, ಕೃಷ್ಣಗಾರಡಿ, ಸೋದರಿ, ಸೊ ಈ ಫಿಲ್ಮ್ಸ್ ಎಲ್ಲ ಅಮ್ಮ ಆಕ್ಟ್ ಮಾಡ್ತಾ ಇದ್ರು. ಸೊ ಅಮ್ಮನ ಅಪ್ಪ ಒಂದು ಅನಾರ್ಕಲಿ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬಿಟ್ಟು ಮೆಡ್ರಾಸ್ ಅಲ್ಲಿ, ಅಲ್ಲಿಂದ ಅವರಿಬ್ಬರಿಗೂ ಲವ್ ಅಟ್ ಫಸ್ಟ್ ಸೈಟ್, ಲವ್ ಶುರು ಆಯ್ತು. ಅಫ್ಕೋರ್ಸ್ ನಿಮ್ಮ ಫಾದರ್ ಕೂಡ ಬಹಳ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ರಂತೆ, ಶರ್ಮಾನ್. ಅಫ್ಕೋರ್ಸ್ ಈಸ್ ವೆರಿ ಪಾಪ್ಯುಲರ್. ಆ ಕಾಲದಲ್ಲಿ ಅಣ್ಣವ್ರದ್ದು ಫಿಲ್ಮ್ಸ್ ಎಲ್ಲ ತೆಲುಗುಗಳು ಡಬ್ ಆದಾಗ ಅದಕ್ಕೆ ವಾಯ್ಸ್ ನಿಮ್ಮ ಫಾದರೇ ಕೊಡ್ತಾ ಇದ್ರು. ಎಸ್, ಬಬ್ರುವಾಹನ, ನಾನಿನ ಮರಿಲಾರೆ, ಮಹಾವೀರ ಮಯೂರ, ಭಕ್ತ ಪ್ರಹ್ಲಾದ, ಇದೆಲ್ಲಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್. ಸೊ ಅಣ್ಣವರು ತೆಲುಗು ಮಾತಾಡಿದ್ದು ನಿಮ್ಮ ಫಾದರ್ ಅವರ ವಾಯ್ಸ್ ಅಲ್ಲಿ ಅನ್ಸ, ರೈಟ್? ನಿಮ್ಮ ಅಮ್ಮ ಹೇಳ್ತಾ ಇದ್ರಂತೆ, ನನ್ನ ಮಿಕ್ಕು ಮಕ್ಕಳೆಲ್ಲ ಒಂದು ಕಣ್ಣಾದ್ರೆ ಸಾಯಿ ನನಗೆ ಬಾಲಗಣ್ಣು ಅಂತ ಭಾಳ ಪ್ರೀತಿ ಮಾಡ್ತಿದ್ರು ಅನ್ಸುತ್ತೆ. ಎಲ್ಡೆಸ್ಟ್ ಸನ್ ಅಂಡ್ ನಾನು ಯಾವಾಗಲೂ ಹೇಳೋದು, ಅಮ್ಮ ಗರ್ಭದಿಂದಲೇ ನಾನು ಫಿಲ್ಮ್ ಇಂಡಸ್ಟ್ರಿ ನೋಡಿಬಿಟ್ಟೆ, ಬಿಕಾಸ್ ಅವರ ಕಷ್ಟಗಳು. ನಾನು ಒಂದು ಸಲ ಫ್ಲೈಟಲ್ಲಿ ಬರ್ತಾ ಇದ್ದೆ, ನೆಕ್ಸ್ಟ್ ಡೇ ಮದರ್ಸ್ ಡೇ, ಐ ವಾಸ್ ಸಪೋಸ್ ಟು ಗಿವ್ ಸಮ್ಥಿಂಗ್ ಟು ಮೈ ಮದರ್, ಬಟ್ ಯಾವಾಗಲೂ ಎಲ್ಲ ಮದರು ಅಷ್ಟೇ, ನಾವು ಹೋಗ್ಬಿಟ್ಟು ಅಮ್ಮ ಅಂತ ಆಶೀರ್ವಾದ ತಗೊಂಡ್ರೆ ಸಾಕು, ಏನು ನಿರೀಕ್ಷೆ ಮಾಡಲ್ಲ, ಏನು ಬೇಕಾಗಿಲ್ಲ, ಅವರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಏನೋ ಒಂದು ಕೊಡಬೇಕು ಅಂತ ಒಂದು ಅನಿಸ್ತು. ಬಟ್ ಪಾಕೆಟಲ್ಲಿನೂ ದುಡ್ಡು ಏನೂ ಜಾಸ್ತಿ ಇಲ್ಲ, ಏನೋ ಡಬ್ಬಿಂಗ್ ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್ ಟು ಚೆನ್ನೈ ಟು ಸಿ ಮೈ ಮದರ್ ಫಾರ್ ಮದರ್ಸ್ ಡೇ. ಸರಿ, ಪ್ರೊಡ್ಯೂಸರ್ ಫ್ಲೈಟ್ ಟಿಕೆಟು, ಗಾಟ್ ಇನ್ ಟು ದ ಫ್ಲೈಟ್, ಮೆಡ್ರಾಸ್ ಬರ್ತಾ ಇದ್ದೀನಿ. ಸೊ ಎಲ್ಲ ಡಾರ್ಕ್ ಆಗಿಬಿಟ್ಟಿದೆ, ಲೈಟ್ಸ್ ಎಲ್ಲ ಆಫ್ ಆಗಿಬಿಟ್ಟು, ಇಟ್ಸ್ ಟೋಟ್ಲಿ ಡಾರ್ಕ್. ಆ ಪಿಚ್ ಡಾರ್ಕಲ್ಲಿ ಐ ಗಾಟ್ ಎ ಫೀಲಿಂಗ್, ನಾನು ಬರೆದೆ, ಇಟ್ಸ್ ಆಲ್ ಡಾರ್ಕ್, ಏನೂ ನೋಡೋಕ್ಕಾಗ್ತಾ ಇಲ್ಲ, ಬಟ್ ಆದ್ರೂ ಏನೋ ಚೆನ್ನಾಗಿದೆ ಆ ಫೀಲಿಂಗು. ಯಾರೋ ನನ್ನನ್ನು ಟಚ್ ಮಾಡ್ತಾ ಇದ್ದಾರೆ, ಯಾರೋ ಹೇಳ್ತಾ ಇದ್ದಾರೆ ನಾವಿದ್ದೀವಿ ನಿನಗೂ ಅಂತ, ಬಟ್ ಅವರು ಬಾಯಲ್ಲಿ ಎಲ್ಲ ಕಷ್ಟಗಳು ಕೇಳ್ತಾ ಇದ್ದೆ ನಾನು, ಬಟ್ ನೋ ಪ್ರಾಬ್ಲಮ್, ಅವ್ರು ಬರ್ತಾನಲ್ಲ, ಬಂದಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಬ್ಬರು, ಒಂದು ಮೇಲ್ ವಾಯ್ಸ್, ಒಂದು ಫೀಮೇಲ್ ವಾಯ್ಸ್ ಮಾತಾಡ್ಕೋತಾ ಇದ್ದಾರೆ. ಸೊ ಫೈನಲಿ ನಾನು ಆಚೆ ಬಂದಮೇಲೆ ಗೊತ್ತಾಯಿತು ಅದು ನಮ್ಮ ಅಪ್ಪ ಅಮ್ಮ ಅಂತ, ನಾನಿದ್ದು ನಮ್ಮ ಅಮ್ಮ ಗರ್ಭದಲ್ಲಿ ಅಂತ. ಸೊ ಅದು ನಾನು ಬರೆದ್ಬಿಟ್ಟು ಐ ಗೇವ್ ಇಟ್ ಟು ಮೈ ಮದರ್. ಶಿ ಸೆಡ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪ್ರೆಷನ್ಸ್ ಯು ಆರ್ ಗಿವನ್ ಅಂತ. ಬಟ್ ಏನೋ ಅದು ಎಸ್ ತುಂಬ ಕಷ್ಟಗಳಿತ್ತು, ಬಿಕಾಸ್ ಇಟ್ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. ಅಮ್ಮ ಸ್ಯಾಕ್ರಿಫೈಸ್ಡ್ ಹರ್ ಕೆರಿಯರ್, ಶಿ ವಾಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ನಾವಿವತ್ತು ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ಸ್, ಅಪ್ಪ ವಾಯ್ಸ್ ಇದೆ, ನನಗಾಗಲಿ, ರವಿ ಆಗಲಿ, ಅಯ್ಯಪ್ಪ ಆಗಲಿ, ಆ್ಯಂಡ್ ಈವನ್ ಮೈ ಸಿಸ್ಟರ್ಸ್, ದೇ ಹ್ಯಾವ್ ಎ ವೆರಿ ಗುಡ್ ವಾಯ್ಸ್. ಸೊ ನಾವೆಲ್ಲರೂ ಲೈಕ್ ಇಟ್ಸ್ ಆಲ್ ಲೈಕ್ ತುಂಬ ಆರ್ಟಿಸ್ಟಿಕ್ ಫ್ಯಾಮಿಲಿ ಬಿಕಾಸ್ ಆಫ್ ಆಲ್ ದಟ್ ಮದರ್ ಗೇವ್ ಅಸ್. ಅಮ್ಮ ನನಗೆ ಚಿಕ್ಕ ವಯಸ್ಸಿನಿಂದಾರೆ ಭಾಗವತ ಶ್ಲೋಕ, ಭಗವದ್ಗೀತಾ ಶ್ಲೋಕ ಅಂಡ್ ಸೂರ್ಯ ನಮಸ್ಕಾರ. ಯಃ ಕರ್ತ ಜಗತಾಂ ಭರ್ತ ಸಂಹರ್ತ ಮಹಸಾಂ ನಿಧಿಹಿ பிரணமாமி தமாதிச்சம் பகிரந்த தமோபகம் பிரம்மஸ்வரூபமுதையே மச்சான்னேது மகேஸ்வரம் சாயஞ்சாயே சதா விஷ்ணும் திரிமூர்த்தஞ்ச திவாகரம் வினதா தனயோ தேவத கர்மசாட்சி சுரேஸ்வர சப்தாஸ்வ சப்தரசிச்சரணோ மே பிரசீதது நமோ தர்ம விதானாய நமஸ்தே கிருதசாட்சிணி நம பிரத்யக்ஷ தேவாய பாஸ்கராய நமோ நம. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಬಿಫೋರ್ ಐ ಗೋ ಟು ದ ಗಾಡ್ ಐ ಫಸ್ಟ್ ಸೂರ್ಯ ನಮಸ್ಕಾರ ಆಡ್ಬಿಟ್ಟು. ಹಾಂ, ಚಿಕ್ಕ ವಯಸ್ಸಲ್ಲಿ ಈ ಥರ ವಿಷಯಗಳನ್ನ ಅಪ್ಪ ಅಮ್ಮ ಹೇಳ್ಕೊಡೋದು ಲೇಟ್ರ್ ನಮ್ಮ ಕೆರಿಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ನಮಗೆಲ್ಲ ಅನ್ನೋದು ಭಾಳ. ನೋಡಿ, ನಿಮ್ಮ ಉಚ್ಚಾರಣೆ ಇರ್ಬೋದು, ನಿಮ್ಮ ಮೆಮೊರಿ ಇರ್ಬೋದು, ಅದಕ್ಕೆಲ್ಲ ಕಾರಣ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಮಾಡಿದ ವಿಷಯಗಳು. ದಟ್ಸ್ ವಾಟ್ ಆಲ್ವೇಸ್ ಐ ಟೆಲ್. ತಂದೆ, ತಾಯಿ, ತಂದೆ, ಗುರು, ದೈವ. ದೈವ ಮೀನ್ಸ್ if you believe God, God. ಇಲ್ಲಾಂದ್ರೆ ಎನಿಥಿಂಗ್ ಲೈಕ್ whatever your ಕೆಲಸವೇ ನೀವು ಸಹಾಯ ಮಾಡೋದು ಎಲ್ಲೂ ಆಗುತ್ತೆ. ಅದೇ ಥರ ನಿಮ್ಮಮ್ಮ ಡೈರಿ ಬರಿತಾ ಇದ್ರಂತೆ, ನಿಮ್ಮಮ್ಮ ತೀರೋದ್ಮೇಲೆ ಆ ಡೈರಿ ನಿಮ್ಗೆ ಸಿಕ್ತಂತೆ, ಅದು ಕೆಲವು ವಿಷಯಗಳು ಅವ್ರು ಬರ್ದಿದ್ರಂತೆ, ನಿಮ್ಗೆ ಭಾಳ ಭಾಳ ವಾಟ್ಸಲೈಸೆ ಸೂಕ್ಷ್ಮವಾದ ವಿಷಯಗಳಂತೆ. ಏನಾಯ್ತು, ಏನಿತ್ತು ಆ ಡೈರಿಯಲ್ಲಿ ಅಂದರೆ? ಶಿ ವಾಸ್ ವೆರಿ ಎಮೋಷನಲ್ ಲೇಡಿ ಅಂಡ್ ಅಟ್ ದ ಸೇಮ್ ಟೈಮ್ ವೆರಿ ಪವರ್ಫುಲ್ ಲೇಡಿ, ಸ್ಫೂರ್ತಿ. ನಾನು ಯಾವಾಗಲೂ ಅದೇ ಹೇಳೋದು, ಅಂಥ ತಾಯಿ ಸಿಗೋದು ನಮಗೆ. ವಿ ಆರ್ ಆಲ್ ಬ್ಲೆಸ್ಡ್ ಬಿಕಾಸ್ ಶಿ ವಾಸ್ ಸೋ ಇನ್ಸ್ಪೈರಿಂಗ್. ಬಟ್ ನಾವು ಲೈಫ್ ರೊಟೇಷನಲ್ಲಿ ಅಮ್ಮನೂ ನೆಗ್ಲೆಕ್ಟ್ ಮಾಡಿದ್ವಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ವಿ ಥಿಂಕ್ ಇಟ್ಸ್ ವೆರಿ ಸ್ಮಾಲ್ ಬಟ್ ದೇ ಆರ್ ವೆರಿ ಬಿಗ್ ಫಾರ್ ದೆಮ್. ಅವರು ಫಸ್ಟ್ ಟೈಮ್ ಹೈದರಾಬಾದ್ ಬರ್ತಾ ಇದ್ರು. ಐ ಶಿಫ್ಟೆಡ್ ಮೈ ಫ್ಯಾಮಿಲಿ ಟು ಹೈದರಾಬಾದ್ ವಿಚ್ ವಾಸ್ ಲೈಕ್ ಈವನ್ ಟುಡೇ ಐ ಫೀಲ್ ಸೋ ಅನಿಸ್ತದೆ. ಡೈರಿಯಲ್ಲಿ ಬರೆದಿದ್ದಾರೆ, ಶಿ ಕೇಮ್, ಕಾರ್ ವೆಂಟ್, ಕಾರ್ ಪಿಕ್ಡ್ ಅಪ್, ಎವ್ರಿಥಿಂಗ್ ಆಯಿತು. ಶಿ ನೆವರ್ ಟೋಲ್ಡ್ ಮಿ. ನನಗೆ ಯಾವಾಗಲೂ ಹೇಳಿಲ್ಲ. ಆ ಡೈರಿಯಲ್ಲಿ ನನ್ನ ಅಮ್ಮ ತೀರೋದಾಗ 11 ಡೇಸ್ ಸೆರೆಮನೀಸ್ ಮಾಡೋವಾಗ ಡೈಲಿ ಐ ಯೂಸ್ ಟು ರೀಡ್. ಈ ಸರ್ಟನ್ ಇನ್ಸಿಡೆಂಟ್ ಇಟ್ ವಾಸ್ ಇನ್ ಅ ರೆಡ್ ಮಾರ್ಕ್. ನಾನು ಹೈದರಾಬಾದ್ ಹೋಗ್ತಾ ಇದ್ದೆ. ನಾನು ಬಾಬು ಅಂತಾರೆ, ಬಾಬುಗೆ ಮೆಸೇಜ್ ಇಟ್ಟೆ ನಾನು ಬರ್ತಾ ಇದ್ದೀನಿ ಅಂತ. ಬೆಳಗ್ಗೆ ಸ್ಟೇಷನ್ಗೆ ಕಾರ್ ಬಂತು, ಡ್ರೈವರ್ ಬಂತು, ಬಾಬು ಬಂದಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬಾಬು, ನಾಟ್ ದ ಕಾರ್. ಆ್ಯಂಡ್ ಬಾಬು ಬಂದು ನನ್ನ ಆಟೋಲ್ಲಿ ಕರ್ಕೊಂಡು ಹೋದ್ರೂ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದೆ. ದಿಸ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತ. ಅಮ್ಮ, ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ಬಟ್ ಅಮ್ಮ ಮನೆಗೆ ಬರಬೇಕು ಅಂತ ನಾನು ಅಂದ್ಕೊಂಡೆ. ನಾವೆಲ್ಲರಿಗೂ ಅದೇ ಇರುತ್ತೆ, ಅಮ್ಮ ಬಂದರೆ ನಾವೇನೋ ಕಾರ್ ಕಳಿಸ್ತೀವಿ, ಬರ್ತಾರೆ. ಬಿಕಾಸ್ ನಾನು ಕೆಲಸಕ್ಕೆ ಹೋಗ್ಬಿಟ್ಟೆ. ಕರೆಕ್ಟ್. ಬಟ್ ಐ ಫೀಲ್ ಎವ್ರಿ ಸನ್ ಮೈಟ್ ಹ್ಯಾವ್ ಗಾನ್ ಥ್ರೂ ದಿಸ್. ತುಂಬ ಕಾಮನ್ ಇನ್ಸಿಡೆಂಟ್ ಇದು. ಕಾಮನ್. ಬಟ್ ಆದ್ರೂ ಇಟ್ ಇಸ್ ಅ ಬಿಗ್ ಥಿಂಗ್ ಫಾರ್ ಹಿಮ್. ಹೌದು, ಫಾರ್ ದೆಮ್. ನಾನು ಈಗ ಹೇಳ್ತಾ ಇಲ್ಲಮ್ಮ, ನೀವು ಮನೆಗೆ ಬರಬೇಕು ಅನ್ನೋದೇ ನನ್ನ ಉದ್ದೇಶ ಹೊರತು ನಾನು ಬರಬೇಕು, ನಾನು ನಿಮ್ಮನ್ನು ರಿಸೀವ್ ಮಾಡ್ಕೋಬೇಕು ಅನ್ನೋ ಆಲೋಚನೆ ನನಗೆ ಬಂದಿಲ್ಲ ಅಂತ ನಾನು. ಬಟ್ ಹೆರ್ ಫೀಲಿಂಗ್ ವಾಸ್ ಐ ಶುಡ್ ಗೋ ಆ್ಯಂಡ್ ಬ್ರಿಂಗ್ ಹೆರ್ ಅಂತ. ನಾನು ತುಂಬ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ಶಿ ಯೂಸ್ ಟು ಬಿ ದೇರ್. ಈ ಲ್ಯಾಪಲ್ಲಿ ಬಂದು ಮಲ್ಕೋ ಅಂತ. ಏನಮ್ಮ ಈ ವಯಸ್ಸಲ್ಲಿ ನೀವು ಅಂತ ನಾನು ಏನೋ ಒಂದು ಮಾತಾಡ್ಬಿಟ್ಟು ಹೋಗೋದು. ಅದು ಬರೆದಿದ್ದಾರೆ. ಅವನು ಬಂದು ಮಲಗಿದ್ರೆ ನಾನು ಆ ಟೆನ್ಷನ್ ಇದೆ, ಆ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ನನ್ನ ಮಗ, ನನ್ನ ದೊಡ್ಡ ಮಗ ಬಂದ, ನನ್ನ ಜೊತೆ ಇದ್ದ, ನನ್ನ ಮಲ್ಕೊಂಡಿದ್ದಾನೆ, ಆ ಫೀಲಿಂಗ್ ಐ ಯೂಸ್ ಟು ಮಿಸ್. ಬಿಕಾಸ್ ಹೋಗಲಿಲ್ಲ ನಾನು, ಏನೋ ನಾವು ಬರೋದು ಏಂಟಮ್ಮ ಈ ವಯಸ್ಸಿಗೆ ಹೋಗೋದು. ಈಗ ನಾನು ಡೈರಿಗೆ ಹೇಳ್ತಾ ಇದ್ದೀನಿ, ಅಯ್ಯೋ ಅಮ್ಮ ಐ ಮಿಸ್ ಇಟ್ ಅಲ್ವಾ ಅಂತ. ಸೊ ಈ ಥರ ಲೈಕ್ ಶಿ ಸೆಡ್ ಎಲ್ಡೆಸ್ಟ್ ಸನ್ ಆಗಿ ಹುಟ್ಟಬಾರ್ದು, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ. ರಿಯಲಿ ಇಸ್ ವೆರಿ ವೆರಿ ಗುಡ್. ಆ್ಯಂಡ್ ಲಾಸ್ಟ್ ಸನ್ನಾಗಿ ಹುಟ್ಟಬಾರ್ದು, ಕಡೆ ಮಗನ ಥರ. ಬಿಕಾಸ್ ಯು ವಿಲ್ ಬಿ ನೆಗ್ಲೆಕ್ಟೆಡ್ ಚೈಲ್ಡ್. ಎ ಮಿಡಲ್ ಚೈಲ್ಡ್ ಇಸ್ ಅ ಬೆಟರ್ ಚೈಲ್ಡ್ ಅಂತ. ಹೌದಾ ಸರ್? ಥ್ಯಾಂಕ್ ಯು. ರೈಟ್. ಆ್ಯಂಡ್ ದೆನ್ ಅಪ್ಪ ಬಂದು ಡಬ್ಬಿಂಗ್ ಮಾಡ್ತಾ ಇದ್ರು. ನೀವು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ ಅಮ್ಮ ಆಸೆ ಪಟ್ರಂತೆ. ನೀವು ಆ್ಯಕ್ಟರ್ ಆದಾಗ ಡಬ್ಬಿಂಗ್ನ ಬಿಟ್ಟಾಗ ಅಮ್ಮ ಬಿಡಬಾರ್ದಾಯ್ತು, ತಪ್ಪು ಮಾಡಿದ್ರಿ ಅಂತ ಹೇಳಿದ್ರು ಡೈರಿಯಲ್ಲಿ ಇತ್ತು. ವಾಟ್ ಎವರ್ ಲೈಕ್ we started like 50 rupees ಮನೇಲಿ ಇದ್ವಿ ಅಂದ್ರೆ ಬಾಡಿಗೆ 250 rupees ಮನೆಗೆ ಹೋದ್ವಿ, 500 rupees. ಇದಕ್ಕೆಲ್ಲ ಕಾರಣ ಡಬ್ಬಿಂಗ್ ಇಲ್ಲ ಅಂದ್ರೆ ನಮ್ಮ ಜೀವನಾನೇ ಇಲ್ಲ. ಅದು ಅಪ್ಪ ಆಗ್ಲಿ ನಾನೇ ಆಗ್ಲಿ, ಇಟ್ ಇಸ್ ಸಮಥಿಂಗ್ ಲೈಕ್ ಡಬ್ಬಿಂಗ್ ಗೇವ್ ಅಸ್. ಸೊ ಡಬ್ಬಿಂಗ್ ಈಸ್ ನಮಗೆ ಲೈಕ್ ದೇವ್ರು. ಸೊ ನಾನು SLC ಓದೋವಾಗ AVN ಮೂರ್ತಿ ಅಂತ ನಮಗೆ ಬೇಕಾಗಿರೋರು, ಸಮ್ ವಿಜಯನಗರಂ, ಸೇಮ್ ಅಪ್ಪ ಊರು, ಈಸ್ ಅ ಸಿಂಗರ್. ಅವ್ರು ಬಂದು ಒಂದು ಡಾಕ್ಯುಮೆಂಟ್ರಿ ಇದೆ, ವಾಯ್ಸ್ ಕೊಟ್ಟರೆ ಒಂದು 250 ರುಪೀಸ್ ಕೊಡ್ತಾರೆ. ಸಾಯಿ ವಾಯ್ಸ್ ಚೆನ್ನಾಗಿರುತ್ತೆ, ವೈ ಡೋಂಟ್ ವಿ ಟ್ರೈ ಅಂತ. ನನಗೆ ಬೆಳಗ್ಗೆ SLC ಎಕ್ಸಾಮ್, ಅದಕ್ಕಾದಮ್ಮ ತೆಲುಗು ಪೇಪರ್, ಏನು ಪರವಾಗಿಲ್ಲ, 250 ರುಪೀಸ್ ಅಂದರೆ ವಿ ಕ್ಯಾನ್ ಪುಷ್ ಒನ್ ವೀಕ್, ಒಂದು ತಿಂಗಳು ಈಸಿಯಾಗಿ ಹೋಗ್ಬಿಡುತ್ತೆ, ನೀವು ಬನ್ನಿ ಅಂತ ಅಮ್ಮನೇ ನಾನು ಕರ್ಕೊಂಡೋಗಿ ಡಬ್ಬಿಂಗು ಈವ್ನಿಂಗ್ ತನಕ ಮಾಡಿ ಬಂದು ಫುಲ್ ನೈಟ್ ಓದಿ ಬೆಳಗ್ಗೆ ಒಳ್ಳೆ ಮಾರ್ಕ್ ಬಂತು, 72% ಏನೋ ಬಂತು ತೆಲುಗು. ಸೊ ಸೊ ಅಮ್ಮನೇ ಸ್ಫೂರ್ತಿ ಆ 250 ರೂಪೀಸ್ಗೋಸ್ಕರ. ಸೊ ದಟ್ ವಾಸ್ ಮೈ ಫಸ್ಟ್ ಇನ್ಕಮ್, ಅಲ್ಲಿಂದ ಶುರು ಆಯಿತು. ಸೊ ಡಬ್ಬಿಂಗ್ ನಾನು ಇಷ್ಟು ತನಕ ಐ ವೆಂಟ್ ಟು ದ ಮ್ಯಾಕ್ಸಿಮಮ್, ನಾನೇ ಹೈಯೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಅಮೌಂಟ್ ತಗೊಂಡದ್ದು ಇದೆ. ಸೊ ಆ ಟೈಮಲ್ಲಿ ಪೊಲೀಸ್ ಸ್ಟೋರಿ ಬಂತು, ಪೊಲೀಸ್ ಸ್ಟೋರಿ ಸೂಪರ್ ಹಿಟ್ ಆಯಿತು. ನಮಗೆ ದೊಡ್ಡವರೆಲ್ಲ ಇಲ್ಲಪ್ಪ ನಿನ್ನ ವಾಯ್ಸ್ ನಿನಗೇ ಇರಬೇಕು, ನೀವೆಲ್ರಿಗೂ ವಾಯ್ಸ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನನ್ನನ್ನು ಸ್ಟಾಪ್ ಮಾಡಿಬಿಟ್ರು. ನಾನು ಕರೆಕ್ಟ್ ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಅಮ್ಮ ತೀರೋದ್ಮೇಲೆ ಒಂದ್ಸಲ ಧೈರ್ಯ ನೋಡುವಾಗ ಶಿ ಫೆಲ್ಟ್ ವೆರಿ ಬ್ಯಾಡ್, ವಿಚ್ ಈಸ್ ಲೈಕ್ ಡಬ್ಬಿಂಗ್ ಬಿಟ್ಟಿದ್ದು ಸಾಯಿ ಕುಮಾರ್ ಮಾಡಿದ ದೊಡ್ಡ ತಪ್ಪು ಲೈಫಲ್ಲಿ. ನಮಗೆ ಅದೇ ಲೈಫ್ ಆ್ಯಂಡ್ ಡೆತ್ ಥರ ಆ ಡಬ್ಬಿಂಗ್ ಅನ್ನೋ ಇಂಡಸ್ಟ್ರಿ, ಅದು ಬಿಟ್ಟಿದ್ದು ರಾಂಗ್ ಅಂತ. ಸೊ ನಾನು ತುಂಬ ಬೇಜಾರಾಯಿತು ನನಗೆ. ಬಟ್ ನಾನು ಹೇಳಿದ್ರೆ ಕೇಳ್ತಾನೆ ಇಲ್ವೋ ಅಂತ ನಾನು ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ಅಂತ ಡೈರಿಯಲ್ಲಿ ಬರೆದ್ರು. ಅದೇ ಟೈಮಲ್ಲಿ ರಾಜಶೇಖರ್ ತಿರ್ಗಾ ಬಂದ, ಎವಡೈತೆ ನಾಕೇಂಟಿ ಅಂತ ಫಿಲ್ಮು. ಅವನಿಗೂ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಫಿಲ್ಮ್ಸು. ನಮ್ಮ ಇಬ್ಬರು ಕಾಂಬಿನೇಷನು ವೆರಿ ಗುಡ್ ಕಾಂಬಿನೇಷನು. ಸೊ ಸಾಯಿ ವೈ ಡೋಂಟ್ ಯು ಡೂ ಅಗೇನ್ ಅಂತ. ಇಲ್ಲಪ್ಪ ಅಮ್ಮನೂ ಬರೆದಿದ್ದಾರೆ, ನಾನು ಮಾಡ್ತೀನಪ್ಪ ಅಂತ ಇಮಿಡಿಯೇಟ್ ಆಗಿ ಸ್ಟಾರ್ಟೆಡ್. ನಾವು ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್, ಈಗಲೂ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಅಮ್ಮಗೋಸ್ಕರ. ಬಹಳ ನಾವದೇ ನಿಮ್ಮ ಬಗ್ಗೆ ಈ ರಿಸರ್ಚ್ ಮಾಡ್ತಾ ಇದ್ದೆ ಗೊತ್ತಾಯಿತು. ಆಲ್ಮೋಸ್ಟ್ ಕೊನೆ ಕ್ಷಣದಲ್ಲಿ ಕೂಡ ತಾಯಿ ನಿಮ್ಮನ್ನು ಕರೆದು ನಿಮ್ದೊಂದು ಡೈಲಾಗ್ ಕೇಳಬೇಕು ಅಂತ ಆಸೆ ಪಟ್ಟರಂತೆ, ನಿಜನಾ? ಅದೇ ದುರ್ಯೋಧನ ಡೈಲಾಗು. ಓಕೆ, ಬಿಕಾಸ್ ದಟ್ ಅಮ್ಮಗೆ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಾನು ಬ್ಯಾಂಗ್ಳೂರಲ್ಲಿ ಇಲ್ಲೇ ಎಲ್ಲೋ ಶೂಟಿಂಗ್ ಮಾಡ್ತಾ ಇದ್ದೆ, ಅಮ್ಮಗೆ ಚೆನ್ನಾಗಿಲ್ಲ ಅಂತ ಮೆಡ್ರಾಸ್ ಬರಕ್ಕೆ ಕೇಳಿದ್ರು. ಸೊ ಐ ವೆಂಟ್ ಆಲ್ ದ ವೇ ಟು ಮೆಡ್ರಾಸ್, ವಿಜಯ ಹಾಸ್ಪಿಟಲಲ್ಲಿ ಇದ್ರು. ದ ಬೆಸ್ಟ್ ಪಾರ್ಟ್ ಈಸ್ ಶಿ ಈಸ್ ಲೂಸಿಂಗ್ ಮೆಮರಿ ಅಂತ ಹೇಳಿದ್ರು, ಆಲ್ಝೈಮರ್ಸ್. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ವಿಚ್ ಇಸ್ ಶಾಕ್ ಟು ಮೀ. ಅಮ್ಮಗೆ ಮೆಮರಿನಾ, ಏನಿದು ಅಮ್ಮಗೆ ಮೆಮರಿ? ನಾನು ಏನಮ್ಮ ನೀಕ್ ಮೆಮರಿ ಪೋಯಿಂದ ಕಮಾಂಡ್ ಟೆಲ್ ಅಂದ ತಕ್ಷಣ ಅಮ್ಮ ಸ್ಟಾರ್ಟೆಡ್ ಟೆಲಿಂಗ್ ಆಲ್ ಎರ್ ಸ್ಲೋಕಾಸ್ ಗೀಕಾಸ್ ಅಂಡ್ ಆಲ್ ದಟ್. ದೆನ್ ಅಮ್ಮ ನೀವು ದುರ್ಯೋಧನ ಡೈಲಾಗ್ ಹೇಳಿ, ನಾನು ಸ್ಟಾರ್ಟ್ ಮಾಡ್ತೀನಿ ನೀವು ಫಿನಿಶ್ ಮಾಡಿ ಅಂತ. ಅವ್ರು ಸ್ಟಾರ್ಟ್ ಮಾಡಿ ಐ ಜಸ್ಟ್ ಫಿನಿಶ್ಡ್ ಇಟ್. ಸೊ ಇಟ್ಸ್ ಸಮಥಿಂಗ್ ಲೈಕ್ ಶಿ ವಾಂಟೆಡ್ ಟು ಲಿಸನ್ ಅಗೇನ್ ಫ್ರಮ್ ಮೈ ವಾಯ್ಸ್. ಸೊ ಅಂಡ್ ಈವನ್ ಡೈರಿ ಶಿ ರೋಟ್ ಲಾಟ್ ಆಫ್ ಫ್ಯಾಕ್ಟ್ಸ್. ನೀವು ಮೀಟ್ ಮಾಡಲಿಲ್ಲ, ನಿಮ್ಮನ್ನು ಮೀಟ್ ಮಾಡಿದಿದ್ದರೆ ನಿಮ್ಮ ಬಗ್ಗೆನೂ ಇರುತ್ತೆ ಅದರಲ್ಲಿ. ಶಿ ವಾಸ್ ಸೋ ಕ್ಲೋಸ್ ಟು ಎವ್ರಿಬಡಿ, ಶಿ ಬಿಕಮ್ಸ್ ಫ್ರೆಂಡ್, ಶಿ ಬಿಕಮ್ಸ್ ಮದರ್, ಶಿ ಬಿಕಮ್ಸ್ ಲೈಕ್ ಎ ಲೀಡರ್. ಶಿ ಸಮಥಿಂಗ್ ಲೈಕ್ ಎವ್ರಿಥಿಂಗ್. ಮನೆಗೆ ಬಂದರೆ ಡ್ರೈವರ್ ಆಗಲಿ, ಟಚ್ ಅಪ್ ಬಾಯ್ ಆಗಲಿ, ಯಾರೇ ಆಗಲಿ ಏನೋ ಒಂದು ಕೊಡಬೇಕು. ನೆವರ್ ಸೆಡ್ ನೋ ಟು ಎನಿಬಡಿ. 10 ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೊಡೋದು, 100 ರೂಪಾಯಿ ಇದ್ದರೆ 10 ರೂಪಾಯಿ ಕೊಡೋದು. ಮನೆಗೆ ಬಂದರೆ ಒಂದು ಮಜ್ಜಿಗೆ, ಒಂದು ಕಾಫಿ, ಸೊ ಸಮಥಿಂಗ್. ಯಾರು ಎಂಟಿ ಹ್ಯಾಂಡಲ್ಲಿ ಹೋಗಬಾರ್ದು. And her philosophy was, you give it today, it will come back to you. 100%. Right. Sai Kumar avare, tell us about your brothers, sisters, avur jote sambandhagalu hegittu, childhood alli hegidru avrella? Kamala is my our singer iga ant heltidru, sister. Adadmele Priya. So like I said, both are like dancer and a singer. Yeah. Then Ravi Shankar. Then Ayappa Sharma. Sari. So totally we were five. Nim jote kai tuttu hanchkonda oda hutidavaru oddiyare, swagatisi. Oh, welcome. Many. Thank you, ma'am. Thank you for coming. Hi. Surprise. ఈత నిమిబ్రు నా బాగా హోగల్తా ఇద్దరు అవరు మా ఫాదర్ లాగే సాయి మాకు చిన్నప్పుడు చాలా మేము మంచి చెడు అన్నీ చాలా షేర్ చేసుకున్నాం అన్నయ్యతోటి. ఓకే, సో హీ యూస్ టు కంట్రోల్ us with his eyes, కళ్ళ ఎక్స్‌ప్రెషన్స్ తోటి చాలా మమ్మల్ని కంట్రోల్ చేసేవాడు చిన్నప్పుడు అంతా. రైట్. సో అమ్మ మాకు ముద్దలన్నీ కనిపించేవారు. కనిపించినప్పుడు అమ్మకి ఉంటుందో లేదో అని టెన్షన్ సాయికి. జనరల్లీ అమ్మకి ఎవ్రీ టైం వెన్ నో షీ యూస్ టు మేక్ us sit around her. Yes. And feed all of us. Correct. But general ga ammaki konchu undedi kaadu. The rice was not, so he used to know that amma gondadu me anta full ga tinte ani. So the tension we were used to have. First he used to say Kamala used to, then he'll get up, then she'll get up, I will get up. Ayappa was too small, but Ravi konchu food lover. Wow. Ivattu ko bhaiya I can't eat the whole stomach. First thing he will open and see rice. Elrigu idiya anta nanu eno iglu a check wise nanu check martini first. Thank you ma'am, thank you so much. Please come. Now of course we know Sai as an action hero, but even as a kid he was in lot of action anta, as a victim ಆಕ್ಸಿಡೆಂಟ್ ಪ್ರೋನ್ ಅಂತಲ್ಲ, ಆಗಾಗ ಹೋಗಿ ಯಾವುದೋ ಲಾರಿ ಕೆಳಗೆ ಬಿಡ್ಬಿಡೋದು, ಏನು ಆಕ್ಸಿಡೆಂಟ್ಸ್ ಆಗ್ತಿತ್ತು ಅಂತ ಚಿಕ್ಕ ವಯಸ್ಸಲ್ಲಿ. ಅವಾಗ ಆಕ್ಸಿಡೆಂಟ್ ಏನು ಓಡಾಬಿಟ್ಟು ಐ ಥಿಂಕ್ 12th ಇಯರ್ ಹೋಲ್ ಹಾಟ್ ವಾಟರ್ It just got burnt down. So, makeup so now Agni Chickkoisal acid ge hedirlilla. Haudu. Nen tagudu lang ge hedirtina. Maro antina. Yenaithu adu? Adu chickkoisalli ashikai antaralla. Shikai. Haudu. So whole body ge I enna ittu. Enna snana. Ah enna snana. Every Saturday. Adu ellaru maneyallu chickkoisalli. Every Saturday she used pakka hot water. So nanu hogi cricket aadkondu bande manege. Amma melinda nodidru barta idane anta hogbittu snana late aaytu anta. She took that vessel like this. Nan amma idu correct ena anta nan odi bande ibbrigu dash aitu. So water ella bittu. Oh god. So totally luckily enandre amma ge bidlilla. Nanage right alli bidre heart. So face alli bidre Sivaji Ganesan film ondide Daiva Magana anta. Kelagade bidre spot. Oh god. So ee tara so it was very lucky. Ammanigu enagli nanage but I had this problem. 6 months no shirt. Nanage ee hand nu illi stick agibittide. So because of bowling, Dr. Shankar Nanta Madras so he made me to bowl. Try maadi anta. That bubble blasted. A bowling action. So allinda problem clear aitu. So ee tara on the 4-5 accidents. Scooter baala chana odisida chikkoisala neevu. Sakkata scooter odisaranta. First action accident. 2496 naan Lambretta appa Lambretta avaru kansu Lambretta scooter tagobeku anta and he went through a lot of struggle as I said. So scooter band takshana cycle anta ankondu scooter tagond hogutana idu ಎರಡು ಚಕ್ರ cycle ಓಡಿಸಕ ಬರುತ್ತೆ scooter ಓಡಿಸೋದು ಮಹಾ ಅಂತ ತಿಳ್ಕೊಂಡಿರಾ ಹೋಗ್ಬಿಟ್ಟು ಕರೆಕ್ಟ್ ತೇನಾಂಪೇಟ್ ಸರ್ಕಲ್ 12B ಅಂತ ಬಸ್ ಆ ಬಸ್ ಒಳಗಡೆ ಹೋಗ್ಬಿಟ್ಟೆ ಯು ಡೋಂಟ್ ಬಿಲೀವ್ ಬಯ್ಯ even today I won't drive scooter scene ಇಟ್ರೆ ಡೂಪ್ ಆಗಬೇಕು ನಮಗೆ ಅಷ್ಟೇ ನಾವು ತುಂಬಾ ಜನ ಡೈರೆಕ್ಟರ್ಸ್ ಹೇಳ್ತಾ ಇರ್ತಾರೆ ಸರ್ ನಿಮ್ಮ ಎಂಟ್ರಿ ಸ್ಕೂಟರ್ ಅಲ್ಲಿ ಬಂದ ತಕ್ಷಣ ಓಕೆ ಸರ್ ಲೋ ಆಂಗಲ್ ಡೂಪು ಆಮೇಲೆ ನಾನು ಜಸ್ಟ್ ಬರೋದಷ್ಟೇ ರೈಟ್ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ ಚಿಲ್ಡ್ರನ್ ಗಾರ್ಡನ್ ಸ್ಕೂಲ್ ಮೆಡ್ರಾಸ್‌ಲೋ 3, 4, 5 కలిసి చదువుకున్నాము ವಾವ್ స్కూల్ అయిపోయిన తర్వాత నీ కార్ కోసం వెయిట్ చేసినప్పుడు మాకు కథలు అవి చదువుతూ ఉండేవాడు ఏమిటంటే ఈ సినిమా దాని గురించి అంటే మాకు ఏంటంటే అప్పటికి సినిమా అంటే చూడటమే తప్ప సినిమా తీయడం ఇలాంటివే మాకు తెలీదు బట్ నువ్వేంటంటే ఇవన్నీ చదువుతూ ఉండేవాడు இதெல்லாம் ஸ்டைலிஷ் ஃபோட்டோஸ் ஃப்ரெண்ட்ஸ் அதுக்கப்புறம் ஸ்கூல்ல நம்ம ஒண்ணா படிச்சோம் இல்ல லட்சண கோடி ஒரு மணியில கிரிக்கெட் we all studied in this school நீ வந்து மைசபா ப்ரோக்ராம் எல்லாம் இதுதான் நீ பண்ண நீ இப்போ அது வந்து கிளாஸ் ரூமாக மாறிடுச்சு இங்கே தான் இந்த ஆடிட்டோரியமில் தான் நீ வந்து துரியோதனுடைய கேரக்டர் பர்ஃபார்மென்ஸ் இங்கே தான் பண்ண சாய் இந்த இடம் நம்ம மறக்க முடியாது நம்ம கிரிக்கெட் விளையாடி இருக்கிறோம் கபடி வாலிபால் விளையாடி இருக்கிறோம் நாங்கள் பி செக்ஷனு நீ சி செக்ஷனு 2 பேரும் மேட்ச் போட்டிருக்கிறோம் மேட்ச்சில் நீ 6 அடிக்கும் போது உன்னோட கேட்சை நான் பிடிச்சிட்டேன் அதெல்லாம் நமக்கு நல்லா ஞாபகம் இருக்கும் சம்டைம்ஸ் வந்து நம்ம வந்து இந்த செவரு ஏறி குதிச்சு அங்கே பக்கம் ரோடு இருக்குது அங்கே போய் நம்ம சைக்கிள் எல்லாம் ஓட்டுவோம் கிளாஸ் கட் பண்ணி அந்த பக்கம் போவோம் நம்ம அதெல்லாம் ஞாபகம் இருக்கா இல்லையான்னு தெரியல உனக்கு எனக்கு நல்லா ஞாபகம் இருக்கு எனக்கு ಆ ಸ್ಕೂಲ್ ಡೇಸಲ್ಲಿ ನೀವು ಈ ಪರ್ಫಾರ್ಮೆನ್ಸು ಈ ಸ್ಟೇಜ್ ಆಕ್ಟಿವಿಟೀಸ್ ಎಲ್ಲ ಆವಾಗ ಶುರು ಆಯಿತಾ ಫಸ್ಟ್ ರೋಲ್ ದುರ್ಯೋಧನ ಪಾತ್ರ ಮಾಡಿದ್ರು 1972 ಫಸ್ಟ್ ದುರ್ಯೋಧನ ಆನ್ ಸ್ಟೇಜ್ ಅದಕ್ಕೆ ಮುಂಚೆ ಸ್ಕೂಲಲ್ಲಿ ಕಟ್ಟಬೊಮ್ಮನ್ ಕದಾ ವೀರಪಾಂಡೆ ಕಟ್ಟಬೊಮ್ಮನ್ ಕ್ಯಾರೆಕ್ಟರ್ ಮಾಡಿದೆ ಓಕೆ ರೈಟ್ ಸಾಯಿ ಅವರೇ ನಿಮ್ಮ ಕಾಲೇಜ್ ಡೇಸ್ ಹೋಗೋಣ ಅಲ್ಲಿಂದ ನೀವು ಕಾಲೇಜ್ಗೆ ಹೋಗ್ತೀರಿ ಅಂಡ್ ದೆನ್ ಯು ಬಿಕೇಮ್ ಅ ಪ್ರೊಫೆಸರ್ ಎಸ್ ಏನು ಹೇಳ್ಕೊಡ್ತಾ ಇದ್ದೀರಿ ನೀವು ದಟ್ ವಾಸ್ ಅಗೈನ್ ವೇರ್ ಎವರ್ ಐ ಕಮ್ ಐ ಶುಡ್ ಕಮ್ ಟು ಮದರ್ ಸೊ ಅಮ್ಮ ಬಂದು ಬಾಬು IAS ಆಗಬೇಕು ಬಾಬು ಕಲೆಕ್ಟರ್ ಆಗಬೇಕು ಅಂತ ಸೊ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಆ ಬುಕ್ಸ್ ಎಲ್ಲ ಓದೋದು ದೆನ್ ಅಮ್ಮ ಸೆಡ್ ಯು ಶುಡ್ ಡೂ MA ಮಾಸ್ಟರ್ಸ್ ಮಾಡಬೇಕು ಅಂತ ಐ ವೆಂಟ್ ಟು ಪ್ರೆಸಿಡೆನ್ಸಿ ಕಾಲೇಜ್ one of the very good college adukku amma direct she used to walk in anybody even president of India adrunu on the 10 minutes appointment tagobirtare anta ondu she has that PR capacity MA master of arts in public administration okay adu mugisid mele amma wanted me to do MPhil PhD so MPhil ge hode that was in Madras Christian College I see they made me an assistant professor because MPhil so bachelor of arts game elements of management tagota idde so allinda nanu I started taking classes ಸಡನ್ಲಿ ಯಾರೋ ಯಾವುದೋ ಒಂದು ಫಿಲ್ಮಲ್ಲಿ ನೋಡಿದ್ದಾರೆ ಬಂದು ಸರ್ మీరు ఆ సినిమాలు యాక్ట్ చేశారు కదా సార్, నీవు ఎవరికి వాయిస్ కొడుతారు కదా, ఇదల్లా ఏనాయితే ఇట్స్ వెరీ రిప్యూటెడ్ కాలేజ్. హీ కాల్ మీ, ఏనప్పా ఆర్ యూ వాంట్ టు బీ ప్రొఫెసర్ ఆర్ యూ వాంట్ టు బీ అన్ యాక్టర్? సార్ ఐ వాంట్ టు బీ బోత్. యూ కాంట్ బీ బోత్. So assistant professor got struck right on that day. But then madhyadalli ello of course child artist ag tumba jana parishya kelidini. Neevu child dubbing artist ag enter agtira, right? Modalane sala nimma dwani prapanchak keliddu aa clip illide, audio please. Sekhar yema idre scholarship dorkinda? Ela dorukutundamma, aa scholarship lakoni medabetti bayatiki nettaru. Mee laanti goppa tallidannulu kanna biddalaku dorikevi scholarshipulu kadamma, uritrallu. ಏನು ಸರ್ ಆಗ್ಲಿಂದ ಯಾರಿಗೋ ಬೈತಾ ಇದ್ದೀರಾ ಸರ್ ನೀವು? ಸ್ಕಾಲರ್ಶಿಪ್ ಕಾದಮ್ಮ ಅದೇನು ಸರ್? ಎಮೋಷನಲ್ ಕ್ಯಾರೆಕ್ಟರ್ ತಿರ್ಗಾ ನನಗೆ, ಬಿಕಾಸ್ ದುರ್ಯೋಧನ ಕ್ಯಾರೆಕ್ಟರ್ ನೋಡಿದ್ಮೇಲೆ ಸೊ ವಾಯ್ಸು ಸ್ವಲ್ಪ ಇದಿತ್ತು. ಸೊ ಶೇಖರ್ ಅಂತ ಆರ್ಟಿಸ್ಟ್, ಸೊ NTR ವಾಸ್ ದ ಹೀರೋ, ಜಮುನಾ ವಾಸ್ ದ ಹೀರೋಯಿನ್, ತಾತನೇನಿ ಪ್ರಕಾಶ್ ರಾವ್ ಅಂತ ವೆರಿ ಬಿಗ್ ಡೈರೆಕ್ಟರ್. ಸೊ ಅವ್ರು ವಾಯ್ಸ್ ಟೆಸ್ಟ್ ಮಾಡಬೇಕು ಅಂತ ಯಾರಿದ್ದಾರೆ ಯಾರಿದ್ದಾರೆ, ಇಲ್ಲ ಸರ್ ಮೊನ್ನೆ ಶರ್ಮಾ ಮಗ ದುರ್ಯೋಧನ ಮಾಡ್ದ, ಚಿಕ್ಕ ಹುಡುಗ ಬಟ್ ವಾಯ್ಸ್ ಚೆನ್ನಾಗಿದೆ, ವೈ ಡೋಂಟ್ ವಿ ಟ್ರೈ ಅಂತ. ನನ್ನ ಜೊತೆ ವಿಶ್ವೇಶ್ವರ ರಾವ್ ಅಂತ, ಅವನು ಒಳ್ಳೆ ಆರ್ಟಿಸ್ಟ್, ನಾವಿಬ್ಬರು ಡಬ್ಬಿಂಗ್ ವಾಹಿನಿಯಲ್ಲಿ. ಎಷ್ಟು ವಯಸ್ಸು ಅವನಿಗೆ? ಐ ಆಮ್ 13 years. ಸೊ ಡಬ್ಬಿಂಗ್ ಹೋದೆ, ಬೆಳಗ್ಗೆಯಿಂದ ಕೂತಿದ್ವಿ, ಯಾರೂ ಕೇಳ್ತಾ ಇಲ್ಲ. ಸಾಯಂಕಾಲ ವಿಶ್ವೇಶ್ವರ ಅವನು ಹೋಗ್ಬಿಟ್ಟು ಒಂದ್ಸಾರಿ ಡೈಲಾಗ್, ಅವನು ಆಲ್ರೆಡಿ ಆ್ಯಕ್ಟರ್, ಅವನು ಅವನೊಂದು ಡೈಲಾಗ್ ಹೇಳ್ದ, ರಾಧಾ ನಿನ್ನ ಚೂಸ್ತುಂಟೆ నాకు చాలా, ಲವ್ ಡೈಲಾಗು ಹೊಡೆದ್ಬಿಟ್ಟ, ಸೂಪರ್ ಅಂತ. ಆದರೆ ಹೋಗ್ತಾ ಇದ್ದಾರೆ ಸರ್, ನಾನು ನೋಡಿದೆ ಸರ್ 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 ನಾನು ಪಿ ಜೆ ಶರ್ಮಾ ಅವ್ರ ಮಗ ಸರ್, ನನ್ನನ್ನು ಕರೆದ್ರು ಸರ್ ವಾಯ್ಸ್ ಟೆಸ್ಟ್ಗೆ ಅಂತ. ಹೌದಾ ಸರಿ ಹೋಗಪ್ಪ ಹೇಳಿ ಅಂದರು. ನನಗೆ ದುರ್ಯೋಧನ ಡೈಲಾಗ್ ಬಿಟ್ಟರೆ ಏನೂ ಗೊತ್ತಿಲ್ಲ. ಒಳಗಡೆ ಹೋದೆ, ಮೈಕೆಲ್ಲ ಇಟ್ಟರು, ಅವರ ಈ ರಚನಾ ಚಮತ್ಕೃತಿ ಅಂದ, ಇಲ್ಲಪ್ಪ ಇದು ಲವ್ ಸೀನು, ಲವ್ ಕ್ಯಾರೆಕ್ಟರ್ ನೀವು ಸ್ವಲ್ಪ. ಸೊ ನನಗೇನು ಮೆಮರಿ ಇರೋದ್ರಿಂದ ಅದಕ್ಕೆ ಮುಂಚೆ ಅವ್ನು ಹೇಳ್ದ ಅಲ್ಲ ವಿಶ್ವೇಶ್ವರರಾವ್, ಅದನ್ನೇ ಹೇಳ್ಬಿಟ್ರಿ, ಅದಿದೆ ಕರೆಕ್ಟ್ ಆಗಿಲ್ಲಿ. ನಾನು ಶುರು ಮಾಡಿಬಿಟ್ಟೆ, ರಾಧಾ ನಿನ್ನ ಚೂಸ್ತುಂಟೆ ನಾಕೆ ಎಂತ ಆನಂದಂಗ ಒಂದು ತಿಳ್ಸ. ಕಟ್ ಮಾಡಿದ್ರೆ ನಾನು ಸೆಲೆಕ್ಟ್, ಅವನು సో అవరే డైరెక్టర్ ఏమో డ్రాప్ మాడిద్రు. నాన్నకు చెప్పు, నీ వాయిస్ బాగుంది, నీ డిక్షన్ బాగుంది, నీ మెమరీ బాగుంది, ఫ్రమ్ టుమారో యు ఆర్ డబ్బింగ్ విత్ గ్రేట్ NT రామారావు. నెక్స్ట్ డే మార్నింగ్ రామారావు ಅವ್ರ ಜೊತೆ ನಾನು ಡಬ್ಬಿಂಗ್, ಫಸ್ಟ್ ಫಿಲ್ಮ್. ಬೇರೆ ಹಿಂದೆ ಡಬ್ಬಿಂಗ್ ಮಾಡ್ತಾ ಇದ್ರಿ, ಬೇರೆ ಬೇರೆ ಮಕ್ಕಳಿಗೆಲ್ಲ ನೀವು ಡಬ್ಬಿಂಗ್ ವಾಯ್ಸ್ ಕೊಡ್ತಾ ಇದ್ರಿ. ಒಂದಿನ ನೀವೇ ಆಕ್ಟರ್ ಆಗ್ತೀರಿ, ತೆರೆ ಮೇಲೆ ಬರ್ತೀರಿ. ನಿಮ್ಮ ಮೊದಲನೇ ಚಿತ್ರ ಹೇಗಿತ್ತು ನಮ್ಮ ವೀಕೆಂಡ್ 10 ನೋಡೋಣ. నాకు ఇంకెవరు తెలుసు బుచ్చన్న, అమ్మా నాన్న ఎలా ఉంటారో తెలియదు, అసలు ఎక్కడ పుట్టానో ఎప్పుడు పుట్టానో కూడా తెలియదు. ఏ దిక్కు లేని వాడిని చెరదీసి పుణ్యం కట్టుకున్నా. నాకు నువ్వు తప్ప ఇంకెవరున్నారు బుచ్చన్న. ఏం బుచ్చనా ఇంకా నిద్రపోలా? అదే లేదురా నిద్రపోతున్నా. రోజంతా పనిచేసి వచ్చి బుబతిని గుర్రు పెట్టేవాడివి, వాళ్ళు ఇంకా పుండాగాలు తీస్తున్నావు. అవును ఇంతకీ ఎవరు నేర్పారా పాట? నాకెవరు నేర్పుతారా? నేను నేర్చుకోలేనా బుచ్చనా? కళ్ళున్నోడు నిజం చెప్పినా అర్థం కాదేమో కానీ నాకు అబద్ధం చెప్పినా అర్థమైపోతుంది. పంచనమ్మ పాటేగా, పాడుకో పాడుకో, బాగా పాడుకో. ಅಫ್ಕೋರ್ಸ್ ಡಬ್ಬಿಂಗ್ ಅಲ್ಲಿ ನೀವು ಮಾಡಿರುವಂತ ಅಪಾರವಾದ ಸಾಧನೆ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು, ರೈಟ್? ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಎಲ್ಲಾ ತರ ಹೀರೋಸ್ಗೂ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೀವು ವಾಯ್ಸಸ್ ಕೊಟ್ಟಿದ್ರಿ. ಅಲ್ಲಾದಂತ ಘಟನೆಗಳು ನಮ್ಮ ಜನಕ್ಕೆ ಆಕ್ಚುಲಿ ಅದರ ಎಕ್ಸಾಕ್ಟ್ ಆರ್ಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ವಾಟ್ ಇಸ್ ದ ಟ್ರಿಕ್? ಏನದು? ವಾಟ್ಸ್ ಇಟ್ ಲೈಕ್? ಇಟ್ಸ್ ಸಮಥಿಂಗ್ ಲೈಕ್ ವೆರಿ ಟಫ್ ಆರ್ಟ್, ಬಿಕಾಸ್ ನೀವು ಹೀರೋಸ್ ಎಲ್ಲ ಮಾಡೋವಾಗ ಯು ಹ್ಯಾವ್ ಆಲ್ ಯುವರ್ ಹೀರೋಯಿನ್ಸ್, ಆಕ್ಟರ್ಸ್ ಎಲ್ಲ. ನಮಗೆ ಮೈಕೆ ಹೀರೋಯಿನು, ಮೈಕೆ ಅಮ್ಮ, ಮೈಕೆ ಅಪ್ಪ. ಐ ಯೂಸ್ ಟು ರೊಮ್ಯಾನ್ಸ್ ವಿತ್ ಇಟ್, ಐ ಯೂಸ್ ಟು ಶೌಟ್ ಅಟ್ ಇಟ್. ಸೊ ಇಟ್ ಇಸ್ ಸಮಥಿಂಗ್ ಲೈಕ್, ಸೊ ಡಬ್ಬಿಂಗ್ 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 ಆಲ್ ಮೈ ಲೈಫ್. ರೈಟರ್ಗೆ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಹೌದು. So appa used to tell me there was one writer, the greatest writer of dubbing industry, Sri anta. He is the first man to wrote. I know. ಒಂದು pregnant woman ಹಸ್ಬೆಂಡು ಆಚೆ ಹೋಗಿ ಅಂತ ಹೇಳ್ತಾ ಇದ್ದಾನೆ, ಹಿಂದಿ ಫಿಲ್ಮ್. ಶಿ ಹ್ಯಾಸ್ ಟು ಗೋ ಔಟ್, ಬಟ್ ಬಿಫೋರ್ ಶಿ ಗೋಸ್ ಔಟ್ ಶಿ ಸೇಸ್ ಟು ದ ಹಸ್ಬೆಂಡ್, ಮೇ ಮಾ ಹೂ, ಮೇ ಮಾ ಹೂ. ಸೊ ಆಲ್ ಮೇ ಮಾ ಹೂ, ಆಲ್ ಲಿಪ್ಸ್, ಫುಲ್ ಲಿಪ್ಸ್ ಎಲ್ಲ ಟಚ್ ಆಗ್ತದೆ, ಎಲ್ಲ ಟಚ್ ಆಗುತ್ತೆ. ಸೊ ಏನು ಬರಿಬೇಕು? ನೇನು ಅಮ್ಮನಿ, ಸಿಂಕ್ ಆಗಲ್ಲ. ಸೊ ವಾಟ್ ಇಟ್ ಇಟ್ ಇಸ್, ಪಾಪಾಯೋ ವಾಟ್ ಅಬೌಟ್ ದ ಬೇಬಿ ಅಂತ. ಪಾಪಾಯೋ ಮೇ ಮಾ ಹೂ, ಪಾಪಾಯೋ. ಓ ಪರ್ಫೆಕ್ಟ್ ಸಿಂಕ್. ಆತರ ಒಂದೊಂದು ಪದಾನು ಲಿಪ್ ಮ್ಯಾಚ್ ಆಗ್ತಾರ ಬರೆದು ಅದನ್ನ ಹೇಳ್ಬೇಕು ನೀವು ಡಬ್ಬಿಂಗ್ ಅಲ್ಲಿ. ಎಸ್. ಸೊ ಈ ತರ ಐ ಥಿಂಕ್ ದ ರೈಟರ್ಸ್ ಗ್ರೇಟ್ ಜಾಬ್. ಆರ್ಟಿಸ್ಟ್ ಬಂದ ತಕ್ಷಣ ನಾವು ತುಂಬಾ ಜನ, ಈವನ್ ಟುಡೇ ಐ ಫೀಲ್, ನಾನು ಯಾವಾಗ್ಲೂ ಲಿಪ್ ಸಿಂಕ್ ಮಾಡ್ಲಿಲ್ಲ. ಐ ಯೂಸ್ ಟು ಗೋ ವಿತ್ ದ ಎಮೋಷನ್, ವಿತ್ ದ ನರ್ವ್ ಸಿಸ್ಟಮ್ ಆಫ್ ದ ಆಕ್ಟರ್. and I never imitated. I did what the character wants. Because Sumanidare, Sumaniga nane ella films voice kotte. Peru Sivam, Bratuku Sevam. నాన్న కష్టం నాకు ఎమ్మె ఇచ్చింది, నాకు కష్టపడే అవకాశం లేక ఆయనకి బీపీ ఇస్తున్నాను, ఇది నా ఆటోబయోగ్రఫీ అంత. ఈ సాఫ్ట్ కొంచెం ఆ మెలోడియా ఐ యూస్ టు డఫ్ ఫర్ రాజశేఖర్. ఆనాటి సీత నుంచి ఈనాటి రాధిక వరకు ఆడది ఆడదే సెంటిమెంట్ మీ బలహీనత, దాన్ని వాడుకోవడం మా టాలెంట్ మటాష్. సో ఐ యూస్ టు గివ్ దట్ పవర్. దెన్ ఐ డిడ్ రజనీ సార్. నేను ఒక్కసారి చెప్తే 100 సార్లు చెప్పినట్టే భాష. సో భాష ತೆಲುಗು ಅಲ್ಲ. ಒಬ್ಬ ಇಂಗ್ಲಿಷ್ ಆಕ್ಟರ್ ಸಿಲ್ವೆಸ್ಟರ್ ಸ್ಟಾಲನ್ ಅಥವಾ ಜಾಕಿ ಚಾನ್ ಅಲ್ಲ ಡಬ್ ಮಾಡೋದು ಹೆಂಗೆ, ಯಾವ ತರ ಇರ್ತದೆ? ಅದು ಅಷ್ಟೇ ಕಾಮಿಡಿ ಆಗಿರಬಹುದು. ಇಂಗ್ಲಿಷ್ನ ಹೆಂಗೆ ಡಬ್ ಮಾಡ್ತಿದ್ದೆ, ಯಾವ ತರ ಆಗುತ್ತೆ? ವೆರಿ ಟಫ್, ವೆರಿ ಟಫ್. ಸೊ ಇಟ್ ಸಮಥಿಂಗ್ ಲೈಕ್ ಫಸ್ಟ್ ಬ್ಲಡ್ ಅಲ್ಲಿ ಜಸ್ಟ್ ಸೇಸ್ ಗೆಟ್ ಹಿಮ್ ಅಂತ. ಸೊ తీసుకురా అనాలి మనం. సో దానికి కూడా ವಿ ಯೂಸ್ಡ್ ಟು ಗಿವ್ ದಟ್ ಆ ನೇಟಿವಿಟಿ తీసుకురా. ಸೊ ಸಮಥಿಂಗ್ ಲೈಕ್ ಯೂಸ್ ದಟ್ ಹಸ್ಕಿ ವಾಯ್ಸ್, ಹಸ್ಕಿ ಟೋನ್. So even adapt for Amitabh Bachchan, Kudagawa Telugulu dubbing ಮಾಡಬೇಕು ಅಂತ ಅನ್ಕೊಂಡು ಯಾರು ವಾಯ್ಸ್ ಟೆಸ್ಟ್ ಮಾಡಿ ಫೈನಲಿ ಇಟ್ ಕೇಮ್ ಟು ಮೀ. ಸೊ ಅದಕ್ಕೆ ಮುಂಚೆ ನಾನು ಅಮಿತಾಬ್ ಅವ್ರ ಡಬ್ಬಿಂಗ್ ನೋಡಿದೆ ಪ್ರಸಾದ್ ಲ್ಯಾಬ್ ಅಲ್ಲಿ. ಸೊ ಅವರು ವಿಶ್ವರ್ ಮಾಡ್ತಾರೆ, ಮೈಕ್ ಕೂತ್ಕೊಂಡು ಮಾತಾಡ್ತಾರೆ, ಇಲ್ಲೇ ಇರುತ್ತಕ್ಕೆ ಅಂಡ್ ವಿಶ್ವರ್ ಮಾಡ್ತಾರೆ. ವಿಶ್ವರ್ಗೆ ಅಲ್ಲಿ ನೀಡಲು ಹುಪ್ ಹುಪ್ ಅಂತ ಹೋಗ್ತಾ ಇರುತ್ತೆ ಇನ್ ದ ರೆಕಾರ್ಡಿಂಗ್ ರೂಮ್ ಅಂಡ್ ನಾಭಿಯಿಂದ ಮಾತಾಡ್ತಾರೆ. ಸೊ ದಟ್ ಫಿಲ್ಮ್ ಎಸ್ಪೆಷಲಿ ಕುದಾಗವ ಬೆನಜೀರ್ ಹೇಳಿಲ್ಲ ಅವರು, ಬೆನಜೀರ್ అఖండ భారతదేశమా అందుకో నా ప్రణామం ప్రణామం ఆ ತರ ಅವರು ವಾಯ್ಸ್ ಫುಲ್ ಫಿಲ್ಮ್ ಐ ಮೇಂಟೈನ್ ದಟ್. ಸೊ ಕುದಾಗವ ಐ ಡಿಡ್ ಫಾರ್ ಅಮಿತಾಬ್ ಜಿ, ಸಿಲ್ವೆಸ್ಟರ್ ಸ್ಟಾಲಿನ್, ಐ ಥಿಂಕ್ ವಿನೋದ್ ಖನ್ನಾ, ಮಮ್ಮುಟಿ, ಮೋಹನ್ ಲಾಲ್, ನಮ್ಮ ವಿಷ್ಣು ಅವರು ಮುತ್ತಿನ ಹಾರ ಇನ್ ತೆಲುಗು ವಾಟ್ ಎ ಫಿಲ್ಮ್. ಅದು ನಾನೇ ಮಾಡಿದೆ. ಅಂಡ್ ದೆನ್ ನಿಷ್ಕರ್ಷ ನಾನೇ ಮಾಡಿದೆ. ಅಪ್ಪ ವಿಷ್ಣು ಅವರಿಗೆ ಸಾಹಸ ಸಿಂಹ ಅಪ್ಪ ವಾಯ್ಸ್ ಕೊಟ್ಟರು. ಸೊ ಐ ಯೂಸ್ ಟು ಡಫ್ ಫಾರ್ ಅನಂತ್ ನಾಗ್ ಜಿ, ಶಂಕರ್ ನಾಗ್ ಸರ್. 24 ಫಿಲ್ಮ್ ಅಂತ 24 hours ಒಂದು ಫಿಲ್ಮ್ ಮಾಡಿದ್ರು. ನಾವೆಲ್ಲ ಮಾಡಿದ್ವಿ, ಇದು ಸಾಧ್ಯ. ಅದು ನಾನೇ ಮಾಡಿದೆ. ಅಬ್ಬಯ್ಯನಾಡವರು ಫಿಲ್ಮ್, ಅದರಲ್ಲಿ ಐ ಥಿಂಕ್ ಫಾರ್ ರಾಮಕೃಷ್ಣ, ಟೈಗರ್ ಪ್ರಭಾಕರ್, ದೇವರಾಜ್ ಅವರಿಗೆ ತುಂಬಾ ಫಿಲ್ಮ್ಸ್ ನಾನೇ ತೆಲುಗಲ್ಲಿ ವಾಯ್ಸ್. ರೀಸೆಂಟ್ಲಿ ಅಪ್ಪ ಮಂಜುನಾಥ್ ದಲ್ಲಿ ಅಂಬರೀಶ್ ಅವರಿಗೆ ಅಪ್ಪ ವಾಯ್ಸ್ ಕೊಟ್ಟರು. ರೈಟ್, ನಿಮ್ಮ ಧ್ವನಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಒಬ್ಬ ನಟರು. ಕೇಳಿ ಅವರು ಮಾತನ್ನ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಫಸ್ಟ್ ಆಕ್ಚುಲಿ ನಾನು ತೆಲುಗು ಪಿಕ್ಚರ್ ನಲ್ಲಿ ಆಕ್ಟ್ ಮಾಡೋ ಸಮಯದಲ್ಲಿ ನಾನು ಅಷ್ಟು ತೆಲುಗುನಲ್ಲಿ ಅಷ್ಟು ಸ್ಪಷ್ಟವಾಗಿ ಇಲ್ಲ. ನನಗೆ ಐ ನೀಡೆಡ್ ಹೆಲ್ಪ್. ಸಾಯಿ ಕುಮಾರ್ ವಾಯ್ಸ್ ಚೆನ್ನಾಗಿ ಇರ್ತದೆ ಅಂತ ಹೇಳಿ ಡೈರೆಕ್ಟರ್ ಕೋಟಿರಾಮ್ ಕೃಷ್ಣ ನಾನು ಸಜೆಷನ್ ಕೊಟ್ಟಿರೋರು. ಸೊ ಐ ಆಲ್ಸೋ ಫೆಲ್ಟ್ ಇವ್ರ ವಾಯ್ಸ್ ಆದ್ರೆ ಸ್ವಲ್ಪ ಬೇಸ್ ಆಗಿದೆ, ಆಮೇಲೆ ನನಗೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತದೆ ಅನ್ನೋ ನಾನು ಒಪ್ಸ್ಕೊನು. ಆಮೇಲೆ ಸಾಯಿ ಕುಮಾರ್ ನನಗೆ ಫಸ್ಟ್ ಡಬ್ಬಿಂಗ್ ತರಂಗಿಣಿ ಪಿಕ್ಚರ್ಲು ಅವ್ರು ಮಾಡಿದಿರೋರು. This is my only sentimental friend. Scholarship tone chadukuntunanu, motor races lo sampadinchina dabbuto batukutunnanu. You know, I am a gold medalist of Andhra University for 3 years and motor race champion for 7 years. So picture ದೊಡ್ಡ ಹಿಟ್ ಆಯಿತು. ಸೆಂಟಿಮೆಂಟ್ಗ ಇನ್ನೊಂದು ಸಾಯಿ ಕುಮಾರ್ ಮಾತಾಡುವ ಪಿಕ್ಚರ್ಸ್ ಅಲ್ಲಿ ಹಿಟ್ ಆಗ್ತದನ್ನು ಪ್ರೊಡ್ಯೂಸರ್ ಸೈಡ್ನಲ್ಲಿ ಅವರು ಫೀಲ್ ಆಗಿದ್ದಾರೆ. ఒక నిజం చెప్పండి, మీ మనసులో ఇప్పుడు రెండు రకాల అభిప్రాయాలకి పోటీ జరుగుతోంది. See, actually he is a very good dubbing artist, but I will never forget Sai Kumar, ಯಾಕಂದ್ರೆ because voice is very important artist ಗೆ. So ಆ voice, our voice, na own voice almost all same match ಆಯಿತು. So ಅದು ಒಂದು ನನಗೆ ಒಂದು ಪ್ಲಸ್ ಆಯಿತು. So really hats off and I wish Sai Kumar all the best, good luck and many more years to come. All the best Sai. Thank you, thank you. ನಾನು ಆಕ್ಟ್ ಮಾಡೋ ಮಗ ಸುಮ್ಮನೆ ಇವ್ರಿಗೆ ವಾಯ್ಸ್ ಕೊಟ್ರಪ್ಪ ಅಂತ ಹೇಳಿದವರು ಇದ್ದಾರೆ. ಐ ಸಿ. ಸೊ ನಾನು ಅವ್ರಿಗೆ ವಾಯ್ಸ್ ಕೊಟ್ಟು ಆಮೇಲೆ ಅಫ್ಕೋರ್ಸ್ ಕನ್ನಡಕ್ಕೆ ಬರ್ತೀರಿ ನೀವಲ್ಲಿ. ತೆಲುಗು ಚಿತ್ರಗಳೆಲ್ಲ ಮಾಡ್ತಾ ಇದ್ರಿ, ಬೇರೆ ಬೇರೆ ತರ ರೋಲ್ಸ್. ಕನ್ನಡಕ್ಕೆ ಬಂದಿದ್ದು ಹೇಗೆ? ಯಾವ್ದು ಫಸ್ಟ್ ಫಿಲ್ಮ್ ಹೇಗಾಯ್ತು? ಅದು ನಾವು ಕಲಿಕಾಲಂ ಅಂತ ಒಂದು ಫಿಲ್ಮ್ ತೆಲುಗಲ್ಲಿ ಮಾಡಿದ್ವಿ. ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. ಐ ವಾಸ್ ಸೋ ಹ್ಯಾಪಿ. ಗ್ರೇಟ್ ಆಕ್ಟರ್ಸ್ ಶ್ರೀನಾಥ್ ಅವರು, ಲಕ್ಷ್ಮಿ ಮೇಡಮ್ ಅಂಡ್ ಐ ಕಾಂಟ್ ಫರ್ಗೆಟ್ ಬಾಲನ್ ಅವರು. One of the best characters in the film. And my first heroine was Sudarani. Yes. Great experience. And great. Of course, ashtondu films new dubbing kodidra. Nivu modalne kannada film bere yaru dubbing madidra, nive madidra? ನಾನು ತುಂಬಾ ಕೇಳಿದೆ ಸರ್, ನಾನೇ ಮಾಡ್ತೀನಿ ಅಂತ. ಬಟ್ ಆವಾಗ ಓಕೆ, ಈಗಲೂ ನನ್ನ ಕನ್ನಡ ಓಕೆ, ಡೈಲಾಗ್ ಕೊಟ್ರೆ ಮಾತಾಡುವಾಗ ಸ್ವಲ್ಪ ಇರುತ್ತೆ ಪ್ರಾಬ್ಲಮ್. ಅದೇನಾಯ್ತು, ಸೊ ಫಸ್ಟ್ ಫಿಲ್ಮ್ ಔಟ್ ಅಂಡ್ ಔಟ್ ಡೈಲಾಗ್ ಕ್ಯಾರೆಕ್ಟರ್. ಬಟ್ ಸ್ಟಿಲ್ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್. ನಾನು 100% ಆಗಲ್ಲ ಸರ್, ಅಟ್ಲೀಸ್ಟ್ 60-70% ನಾನು ಮಾಡ್ತೀನಿ ಅಂತ. ಇಲ್ಲಪ್ಪ, ನೇಟಿವಿಟಿ ಫಿಲ್ಮ್, ಎಲ್ಲರೂ ಮಾತಾಡುವಾಗ ನಿಮ್ಮ ಕ್ಯಾರೆಕ್ಟರ್ ಮಾತ್ರ ಸೆಪರೇಟ್ ಆಗಿ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಮ್ಮ ಶಿವಕುಮಾರ್ ಇಲ್ಲ ಅಂತ ನಿರ್ಧಾರ ಡೈರೆಕ್ಟರ್ ಬಿಟ್ಬಿಟ್ಟು ನಮ್ಮ ಶಿವಕುಮಾರ್ ಆರ್ಟಿಸ್ಟ್ ಅವ್ರು ನನಗೆ ಡಬ್ಬಿಂಗ್ ಮಾಡಿದ್ರು. ಇಲ್ಲೆಲ್ಲ ಒಂದು ಪ್ರೀಮಿಯರ್ ಹಾಕಿದ್ರಪ್ಪ. ಬಂದೆ, ಕೂತೆ, ಫಿಲ್ಮ್ ನೋಡ್ತಾ ಇದ್ದೆ, ಐ ವಾಸ್ ಲಿಟ್ರಲಿ ಕ್ರೈಯಿಂಗ್. ಎಲ್ರಿಗೂ ನಾನು ವಾಯ್ಸ್ ಕೊಟ್ಟು ಇವತ್ತು ಯಾರೋ ನನಗೆ ವಾಯ್ಸ್ ಕೊಡ್ತಾ ಇದ್ದಾರೆ ಅಂತ ಅಳುತ್ತಾ ಇದ್ದೇನೆ. ರೈಟ್, ಅಫ್ಕೋರ್ಸ್. ನಂತರ ಇಲ್ಲಿ ಹೀರೋ ಆಗಿ ಪ್ರಮೋಷನ್ ಸಿಗುತ್ತೆ. ನಿಮ್ಮ ಮೊದಲನೇ ಚಿತ್ರ ಪೊಲೀಸ್ ಸ್ಟೋರಿ, ದ ಕೈಂಡ್ ಆಫ್ ನ್ಯೂಸ್ ಇಟ್ ಮೇಡ್, ಆ ಟೈಮಲ್ಲಿ ಮರೆಯೋಕ್ಕಾಗಲ್ಲ ನಾವು. ಸೊ ಆ ಪೊಲೀಸ್ ಸ್ಟೋರಿ ಹೇಗಾಯಿತು? ಕುಂಕುಮ ಭಾಗ ಹಿಟ್ ಆದಮೇಲೆ ನನಗೇನು ಕ್ಯಾರೆಕ್ಟರ್ಸ್ ಬರ್ತಾ ಇಲ್ಲ, ಬಟ್ ಇಟ್ ವಾಸ್ ಹಿಟ್ ಫಿಲ್ಮ್, 100 days ಫಿಲ್ಮ್. ಐ ಆಮ್ ನಾಟ್ ಗೆಟಿಂಗ್ ದಟ್, ಆ ಬ್ರೇಕ್ ಬರ್ತಾ ಇಲ್ಲ. ಸಡನ್ ಆಗಿ ಒಂದಿನ ರಾಮು ಅವರು, ನಮ್ಮ ಓಂ ಪ್ರಕಾಶ್ ಅವರು ಚೆನ್ನಾಗಿ ಬಂದು ಲಾಕಪ್ ಡೆತ್ ಮಾಡ್ತಾ ಇದ್ರು. ಸೊ ಲಾಕಪ್ ಡೆತ್ ಅಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್, ದೇವರಾಜ್ ಅವರು ಹೀರೋ, ಅದರಲ್ಲಿ ನಾನೇ ಲಾಕಪ್ ಡೆತ್ ಆಗೋದು. ಆ ಕ್ಯಾರೆಕ್ಟರ್ ಓಪನಿಂಗ್ ಒಂದು ಎಕ್ಸ್ಟ್ರಾರ್ಡನರಿ ಫೈಟ್ ಇರುತ್ತೆ. ಸೊ ನೋಡಿದೆ, ನನಗೆ ಭಯ ಆಗ್ಬಿಟ್ಟಿದೆ. ನನ್ನ ಫೈಟು, ನನ್ನ ಇಂಟ್ರಡಕ್ಷನ್ ಫೈಟು ಈ ಥರ ತೆಗಿತಾ ಇದ್ದಾರೆ. ತೆಲುಗಲ್ಲಿ ನಾನು ಯಾವಾಗಲೂ ಯಾರನ್ನೂ ಹೊಡಿಲಿಲ್ಲ, ನಾನು ತಿನ್ನೋದೆ. ಸೊ ಫಸ್ಟ್ ಟೈಮ್ ನಾನು ಹೊಡಿತೀನಿ ಈಗ ಆಸ್ ಅ ಪೊಲೀಸ್ ಆಫೀಸರು. ಡ್ರೀಮ್, ಅದು ಡ್ರೀಮ್. ದಟ್ ವಾಸ್ ಐ ಥಿಂಕ್ ಮಾಸ್ಟರ್ಗೆ ಒನ್ ಆಫ್ ದಿ ಬೆಸ್ಟ್ ಫೈಟ್ಸ್ ಇನ್ ಮೈ ಲೈಫ್. ರೈಟ್, ನಿಮ್ಮ ಆ ದಿನಗಳಿಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಸ್ವಾಗತಿಸಿ, ಪ್ಲೀಸ್ ವೆಲ್ಕಮ್. ಯಾರಿರ್ಬೋದು ಗೆಸ್ ಮಾಡಿ. ಸಾಯಿ ನಮರ ಅಂತಾರ. ಅವರು ಬನ್ನಿ ಮಂಜುರೇ, ಥ್ಯಾಂಕ್ ಯು ಸೋ ಮಚ್. ಲಾಕಪ್ ಡೆತ್ ಆಕ್ಚುಲಿ 20 days ಚೇಸಿಂಗ್ ಪ್ಲಾನ್ ಮಾಡಿದ್ವಿ. ಬರೀ ಆ ಚೇಸಿಂಗ್ 20 days ಇವರು ಚೇಸ್ ಮಾಡ್ಕೊಂಡು ಹೋಗೋದು ಅವ್ರನ್ನ, ಯಾರನ್ನ ವಿಲನ್ಸ್ನ. ಆ ಥರ ಪ್ಲಾನ್ ಮಾಡಿ ಲಾಸ್ಟಲ್ಲಿ ವಿಲನ್ಸ್ ಅಟ್ಯಾಕ್ ಮಾಡ್ತಾರೆ, ಆ್ಯಕ್ಷನ್ ಆಗುತ್ತೆ ಕೆಮ್ಮಣ್ಗುಂಡಿಯಲ್ಲಿ. ಸೊ ಸಾಯಿ ಅವ್ರು ಬಂದಾಗ ಚೇಸಿಂಗ್ ಮಾಡ್ತಾ ಇದ್ವಿ. ಸೊ ಮಾಡಿದಾಗ ಸಾಯಿ ಅವ್ರು ನೋಡ್ಬಿಟ್ಟು, ಮಾಸ್ಟರ್ ಇಷ್ಟು ದೊಡ್ಡ ಆ್ಯಕ್ಷನ್ ನೀವು ಮಾಡ್ತಾ ಇದ್ದೀರಾ, ನನಗೇನು ಆ್ಯಕ್ಷನ್ ಮಾಡೋಕ್ಕೆ ಬರಲ್ಲ, ಹೆಂಗೆ ಈ ಥರ ನಾನು ಮಾಡೋದು, ತುಂಬ ಭಯ ಆಗ್ತಾ ಇದೆ ಅಂತ ಈವ್ನಿಂಗ್ ಮಾತಾಡಿದ್ರು. ನಾನು ಹೇಳಿದೆ, ನೋ ಪ್ರಾಬ್ಲಮ್ ಸಾಯಿ, ಕಾಲೇ ತಗ ಬರುತ್ತಾ ಅಂದೆ. ಹ್ಞೂ, ಎಷ್ಟೆತ್ತರ ಎತ್ತಿ ಅಂತ ಕೈ ಇಟ್ಕೊಂಡು ಎತ್ತಿದ್ರು, ಇಷ್ಟು ಹಿಂಗೆ ಎತ್ತಿದ್ರು. ಬೇಡಪ್ಪ, ಇಷ್ಟ ಸಾಕು ನನಗೆ, ಇದಕ್ಕಿಂತ ಜಾಸ್ತಿ ಬೇಡ ಅಂದೆ. ಆಯ್ತು, ಆಮೇಲೆ ಕೈ ಎತ್ತಕ್ಕೆ ಬರುತ್ತಾ ಅಂದ್ರೆ, ಹೊಡಿರಿ ನನ್ನ ಕೈಗೆ ಅಂದ್ರು. ಹೊಡೆದ್ರು ಹಿಂಗೆ, ಸಾಕು ಬಿಡು, ಮಿಕ್ಕಿದ್ ನಾನು ನೋಡ್ಕೊತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ 4 days ಆ್ಯಕ್ಷನ್ ಮಾಡಿದ್ವಿ. ಥಿಯೇಟ್ರಲ್ಲಿ ಜನ ನಿಜವಲ್ಲೂ ಏನು ಎಂಜಾಯ್ ಮಾಡ್ತಾರೆ ಅಂದರೆ, ಆ್ಯಕ್ಷನ್ನು ಎಕ್ಸ್ಟ್ರಾರ್ಡನರಿ ಎಂಜಾಯ್ ಮಾಡ್ತಾರೆ. ಸೂಪರ್ ಸೂಪರ್ ಎಂಜಾಯ್ ಮಾಡೋದು. ಕ್ಲಾಪ್ಸ್ ಥಿಯೇಟ್ರಲ್ಲಿ ಸಾಯಿ ಅವ್ರಿಗೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಸಾಯಿ ಜರ್ನಿ. ಆಮೇಲೆ ಅಫ್ಕೋರ್ಸ್ ಪೊಲೀಸ್ ಸ್ಟೋರಿ ಬಂತು, ಅಗ್ನಿ, IPS, ಆ ಕಾಂಬಿನೇಷನ್ಸು, ಅಲ್ಲಿ ಬಂದಂಥ ಡೈಲಾಗ್ಸು. ಪೊಲೀಸ್ ಸ್ಟೋರಿ ಬಿ ಹೇಳಿ. ಆ್ಯಕ್ಚುಲಿ ಪೊಲೀಸ್ ಸ್ಟೋರಿ ನಾವು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡ್ವಿ. ನಾನು ಡೈರೆಕ್ಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗ, ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂಥ ಆರ್ಟಿಸ್ಟ್ ಬೇಕು, ಏನು ಮಾಡೋದು. ಸೊ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾವು ದೊಡ್ಡ ಆರ್ಟಿಸ್ಟ್ ಅಂದ್ಕೊಂಡ್ವಿ, ನಮ್ಮ ಬಡ್ಜೆಟ್ಟು ಅಷ್ಟಿಲ್ಲ. ಸೊ ಫಸ್ಟು ನಾನು ಹೋದೆ ಸೆಟ್ಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಶೂಟಿಂಗ್ ನಡೀತಾ ಇತ್ತು. ಅದಕ್ಕೆ ಮುಂಚೆ ನಾವು ಡಿಸೈಡ್ ಮಾಡಿಬಿಟ್ವಿ, ಬಿಫೋರ್ ಡೇ ನಾನು ಜೆ ಜಿ ಕೃಷ್ಣ ನಮ್ಮ ಬ್ರದರ್ ಹೇಳಿ ಡಿಸೈಡ್ ಮಾಡಿಬಿಟ್ವಿ ಸಾಯಿನೇ ಇರೋ ಅಂತ. ಸೊ ಸೆಟ್ಗೆ ಹೋದಾಗ ಸಾಯಿ ಅವ್ರದ್ದು ಆ್ಯಕ್ಚುಲಿ ಅದು ಡೆತ್ ಸೀನು. ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ ಒಂದು ಆ್ಯಕ್ಷನಲ್ಲಿ ಸಾಯಿ ಅವರು, ಸಾಯಿ ಅಂತ ಒಂದು ಕಾನ್ಸ್ಟೇಬಲ್ ಆಗಿರ್ತಾರೆ ಅಲ್ಲ, ಆ ಸೀನ್, ಅದು ಒಂದು ಆ ಸೀನು. ಸೊ ಆ ಡೆತ್ ಸೀನ್ ಶೂಟ್ ಮಾಡಾಯಿತು. ಆ ಸಾಯಿ ಕ್ಯಾರೆಟ್ ಸತ್ತೋಯ್ತು. ಶಾರ್ಟ್ ತೆಗೆದಿದ ತಕ್ಷಣ ಒಂದು ಸ್ಮೈಲ್ ಶಾಟ್ ತಗೊಂತೀವಿ. ಆಕ್ಚುಲಿ ಸೆಂಟಿಮೆಂಟ್ ಸ್ಮೈಲ್ ಸ್ಮೈಲ್ ತಗೊಂತೀವಿ, ಸಿನಿಮಾ ಸೆಂಟಿಮೆಂಟ್. ಅದು ತಗೊಂಡ್ಮೇಲೆ ಸಾಯಿ ಅವ್ರಿಗೆ ಹೇಳಿದೆ, ಸಾಯಿ ಈ ಸಾಯಿ ಈ ಕ್ಯಾರೆಕ್ಟರ್ ಹೋಯ್ತು, ಇವಾಗಿಂದ ಹೊಸ ಸಾಯಿ ಉಟ್ಕೊಂತಾರೆ ಇಂಡಸ್ಟ್ರಿಗೆ. ಓಹೋ ಅಂದ. ಏಕ್ ಮಾಸ್ಟರ್ ಏನು ಹೇಳ್ತಾ ಇದ್ದೀರಾ ಅಂದ. ನಿನ್ಗೊಂದು ಬ್ಯಾಡ್ ನ್ಯೂಸ್ ಸಾಯಿ ಅಂದ. ಏನು ಒಂದು, ನನ್ನ ಸಿನಿಮಾಗೆ ಪೊಲೀಸ್ ಸ್ಟೋರಿಗೆ ನೀನೇ ಹೀರೋ. ಸೊ ಕಾನ್ಸ್ಟೇಬಲ್ ಆಗಿದ್ದವರು ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆದ್ರಿ ಹೇಳಿ. ನಾನು ಕೆಲವು ಆರ್ಟಿಸ್ಟ್ಗಳೆಲ್ಲ ನೋಡಿದ್ದೀನಿ, is very great actor. Thank you, thank you, thank you Manjaro. Bani, thank you so much. Okay, break bido samaya. Nimma Agni style on dialogue heli. Agni style alle neeve break bidbidi. Director beridare, director action heli sir. Alla sir, iga action helbekadre ನಮ್ಮ ಸಾಯಿ ಅವರು ಪೊಲೀಸ್ ಗೆಟಪ್ ಅಲ್ಲಿ ಇದ್ರೆ ನನಗೆ ಮೂಡ್ ಬರುತ್ತಲ್ಲ ಆಕ್ಷನ್ ಹೇಳಕ್ಕೆ. ಸರ್ ಇದು ವೀಕೆಂಡ್ ವಿತ್ ರಮೇಶ್ ಸರ್, ಬಾಯ್ಸ್. ಸೂಪರ್. ಬೆಲ್ಟ್ ಹಾಕೊಳ್ಳಿ, ಬೆಲ್ಟ್ ಸಾಯಿ, ಅದು ಬೆಲ್ಟ್ ರೌಡಿ ಪೊಲೀಸ್ ತಗೊಳ್ಳಿ ಸರ್. ಕಳೆ ಬಂದ್ಬಿಡ್ತಲ್ಲ ಆರ್ಟಿಸ್ಟ್. ರೆಡಿ, ಯಸ್, ಶಾರ್ಟ್ ಕ್ಯಾಮ್ರಾ, ಆಕ್ಷನ್. P for politeness, O for obedience, L for loyalty, I for integrity, C for courage, E for efficiency. That is police. ಕಾಣ್ತಾ ಇರೋ ಮೂರು ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣದೇ ಇರೋ ಆ ನಾಲ್ಕನೇ ಸಿಂಹನೇ ಈ ಪೊಲೀಸ್. ಹೇ ಕೊತ್ವಾಲ್, ಲಕ್ಷ ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ, ಲಂಚ ಮಂಚ ಅನ್ನೋ ಲುಚ್ಚಾಗಲಿಗೆ ಇಂಚಿಂಚಲು ಹೊಡೆಯೋ ಕಾಕಿ, ಖದರ್ ಕಾಕಿ. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಅರೆ ವಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಾಯಿ ಅವರ. ಸಾಯಿ ಅವರ, ಆಫ್ ಕೋರ್ಸ್ ನಿಮ್ಮ ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡಿದ್ವಿ, ಬಹಳ ಅದ್ಭುತವಾದ ಡೈಲಾಗ್ ಹೇಳಿದ್ರಿ, ಅಂಡ್ ದೆನ್ ಕಂಟಿನ್ಯೂಸ್ ಆಗಿ ಪೊಲೀಸ್ ಪಾತ್ರಗಳೇ ಮಾಡ್ತಾ ಇದ್ರಿ. ಡಿಡ್ ಯು ಎಂಜಾಯ್ ದಟ್? ಅದನ್ನೇ ಒಂದೇ ಒಂದು ರೋಲ್ಗೆ ಬ್ರ್ಯಾಂಡ್ ಆಗೋದು, ಅದನ್ನೇ ಮತ್ತೆ ಮತ್ತೆ ಮಾಡೋದು, ಹೇಗಿತ್ತು ಆ ಅನುಭವ? ಈವನ್ ಟುಡೇ, ಈಗ ರೀಸೆಂಟಾಗಿ ನಾನು ಪಟಾಸ್ ಅಂತ ಒಂದು ಫಿಲ್ಮ್ ಮಾಡಿದೆ ಲಾಸ್ಟ್ ಇಯರ್. ಇಟ್ಸ್ ಎ ಬಿಗ್ ಹಿಟ್ ಇನ್ ತೆಲುಗು. ಇಟ್ಸ್ ಅಗೇನ್ ಎ ಪೊಲೀಸ್ ಆಫೀಸರ್. ಐ ಲವ್ ಟು ಡೂ ಪೊಲೀಸ್ ಕ್ಯಾರೆಕ್ಟರ್ಸ್, ಅನ್ಯಾಯದ ವಿರುದ್ಧ ಹೋರಾಡೋದು. ಬಿಕಾಸ್ ಆಸ್ ಅನ್ ಆಕ್ಟರ್ ಬೋರ್ ಅನ್ಕೊಂಡ್ರೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಜಸ್ಟಿಸ್. But I am ready to do it. Maybe a Guinness Book record tomorrow. That one actor doing 100 times police officer. Okay. ನೀವು ಇಬ್ರು ಜೊತೆಗೆ ಮಾಡಿದಂಥ ಟಿಕೆಟ್ ಚಿತ್ರದಲ್ಲಿ ಆದಂಥ ಅಪಘಾತ, ಅದ್ರ ಬಗ್ಗೆ ನಾವು ಓದ್ದೆ. ಏನಾಯ್ತು ಅದು? ಟಿಕೆಟ್ ಆಕ್ಚುಲಿ ಅದು ಸಾಂಗ್ ಶೂಟಿಂಗ್, ಅಲ್ಲಿ ಶಾರ್ಟ್ ರೆಡಿ ಮಾಡ್ತಾ ಇದ್ರು. ಆ ಕಡೆ ಒಂದು 50 feet ದೂರದಲ್ಲಿ, ಈ ಕಡೆ ನಾನು, ಈ ಕಡೆ ಸಾಯಿ ಕೂತಿದ್ವಿ. ನಮ್ಮ ಹಿಂದ್ಗಡೆ ಒಂದು 8 feet ಗ್ಯಾಪ್ ಅಲ್ಲಿ ಸಾಧು ಕೋಕಿಲ್ ಅವ್ರದ್ದು ಹೊಸ ವ್ಯಾನು, ಮಾರುತಿ ವ್ಯಾನ್ ಅಡ್ಡಡ್ಡ ನಿಲ್ಸಿದ್ರು. ಅದು ಬಂದಿಲ್ಲ ಅಂದ್ರೆ ಅಷ್ಟೇ. ಆದ್ರೆ ಹಿಂದ್ಗಡೆ 4 ಅಡಿಯಲ್ಲಿ ಫುಲ್ ಬಾಂಬ್ಸ್ ಬ್ಲಾಸ್ಟ್ ಮಾಡೋದಕ್ಕೆ ಅವರು ಪೌಡರ್ ಎಲ್ಲ ಹಾಕೊಂಡು ರೆಡಿ ಮಾಡ್ತಾ ಇದ್ರು. ರೆಡಿ ಮಾಡ್ಬೇಕಾದ್ರೆ ಅದೇನೋ ಪ್ರಾಬ್ಲಮ್ ಆಗಿ ಬ್ಲಾಸ್ಟ್ ಆಗೋಯ್ತು. ಬ್ಲಾಸ್ಟ್ ಆದಾಗ 3 ಜನ ಆಕ್ಚುಲಿ ಸ್ಪಾಟ್ ಔಟು. 3 ಒಂದೊಂದು ಬಾಡಿ, ಆ ಕಡೆ ಒಂದು ಬಾಡಿ, ಈ ಕಡೆ ಒಂದು ಬಾಡಿ ಬಿತ್ತು. ನಮ್ಮ ಹಿಂದ್ಗಡೆ ನಾವು ಹಿಂಗೆ ನೋಡಿದ್ರೆ ಏನೋ ಭೂಕಂಪ ಆಗೋಯ್ತು ಅನ್ನೋ ಥರ ಫುಲ್ಲು ಬ್ಲ್ಯಾಕು ತಮಾರ ಸೌಂಡ್ ಬಂತು. ನಾನು ಸಾಯಿ ಏನೋ ಅರ್ಥಕ್ವೇಕ್ ಆಗೋಯ್ತು, ಏನೋ ಆಗೋಯ್ತು ಅಂತ ಹಿಂಗೆ ನೋಡಿ ಓಡಿದ್ವಿ ಅಷ್ಟು ದೂರ. ಕಟ್ ಮಾಡಿದ್ರೆ ನಾನು ಹಿಂಗೆ ತಲೆ ಹಿಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ತೆಗೆದ್ರೆ ನನ್ನ ಕೈ ತುಂಬ ಬ್ಲಡ್ಡು. ನನಗೆ ಇಲ್ಲಿ 5 stitches ತಲೆ 8. ಸಾಯಿಯವರ ನಿಮಗೆ ಬೇಕಲ್ಲ, ನನ್ನ ಅಸ್ಟೆಂಟಿಗೆ 12 stitches. ಸಾಧು ಕೋಕಿಲ್ ಅವ್ರ ವ್ಯಾನ್ ಇಲ್ಲ ಅಂದಿದ್ರೆ ಇಬ್ರಿಗೂ ತುಂಬಾನೇ ಪ್ರಾಬ್ಲಮ್ ಆಗಿರೋದು. ಆ ವ್ಯಾನ್ ಇಂದ ನಾವು ಸೇಫ್ ಇವತ್ತು. ಎಲ್ಲೋ ಒಂದು ಕಡೆ ನಾನು ಅನೌನ್ಸ್ ಮಾಡಿಬಿಟ್ರು ಸಾಯಿ ಕುಮಾರ್. ನಂತರ ಅಫ್ಕೋರ್ಸ್ ಇಲ್ಲಿ ಕನ್ನಡದಲ್ಲಿ ನೀವು ಅಲ್ಲಿಂದ ಡಿವೋಷನಲ್, ಎಸ್, ಭಕ್ತಿ ಪ್ರಧಾನ ಚಿತ್ರಗಳಿಗೆ ಶಿಫ್ಟ್ ಆಗ್ತೀರಿ, ರೈಟ್? ನಿಮ್ಮ ಈ ಚಿತ್ರಗಳ ಬಗ್ಗೆ ಒಬ್ಬ ನಿರ್ದೇಶಕರು ಮಾತಾಡಿದ್ದಾರೆ, ಕೇಳಿ. ಸಾಯಿರಾಮ್ ಸಾಯಿ, ಕರ್ನಾಟಕದಲ್ಲಿ ಎಷ್ಟೋ ಜನ ಸಾಯಿ ಕುಮಾರ್ ಅಂದರೆ ಸಾಯಿ ಪ್ರಕಾಶ್ ಅವ್ರ ಮಗನ ಅಂತ ಕೇಳಿದವರು ಇದ್ದಾರೆ. ಬಟ್ ನಾವಿಬ್ಬರು ಆ ಸಾಯಿ ಪುತ್ರರು. ಪೊಲೀಸ್ ಆಫೀಸರ್ ಅಂದರೆ ಹಿಂಗೆ ಇರ್ತಾರಂತ ರೇಂಜಿಗೆ ನೀವು ತುಂಬ ಆ್ಯಕ್ಟ್ ಮಾಡಿದ್ಯಾ ನೀವು. ಇನ್ನು ಡೈಲಾಗಲ್ಲಿ ಎಷ್ಟೋ ಜನ ರಿಪೀಟ್ ಮಾಡಿ ಹೇಳೋಂಥವ್ರು. ಅಂಥ ಡೈಲಾಗ್ ಕಿಂಗ್ರ ನಾನು ನಾಗದೇವತೆಯಲ್ಲಿ ಒಂದು ಸೆಂಟಿಮೆಂಟ್ ಓರಿಯೆಂಟೆಡ್ ನಾನು ಟರ್ನ್ ಮಾಡಿಕೊಂಡು ನಿನ್ನಲ್ಲಿರುವಂಥ ಆ ಆ್ಯಕ್ಷನ್ ಫೀಲ್ನ ಟೋಟಲಾಗಿ ತೆಗೆಸಿ ಫಿಮೇಲ್ ಫ್ಯಾನಿಸಮ್ ಕ್ರಿಯೇಟ್ ಮಾಡಿದ ಚಿತ್ರ ನಮ್ಮ ನಾಗದೇವತೆ ಗ್ರಾಮದೇವತೆ ಆಗಬಹುದು. ನಿಮ್ಮಂಥ ಕಲಾವಿದರು ಕನ್ನಡ ಇಂಡಸ್ಟ್ರಿಗೆಲ್ಲ ನಮ್ಮ ಭಾರತ ದೇಶದಲ್ಲೇ ಒಂದು ಒಳ್ಳೆ ಕಲಾವಿದ ಅಂತ ನಾನು ಇಷ್ಟಪಡ್ತೀನಿ. ನಿಮ್ಮಂಥವ್ರು ಇದ್ದರೆ ಕನ್ನಡ ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. I think I'm blessed because I'm very big ಭಕ್ತ. ಅಂಡ್ ದೆನ್ ಆಫ್ ಕೋರ್ಸ್ ಈಗ ಈ ಕಲ್ಪನಾ ಅಂತ ಚಿತ್ರಗಳಲ್ಲಿ, ರಂಗೀತರಂಗ ಚಿತ್ರಗಳಲ್ಲಿ ನೀವು ಮಾಡಿದಂಥ ಪಾತ್ರಗಳು ಬೇರೆ ರೀತಿಯಲ್ಲಿ ಖುಷಿ ಕೊಡ್ತಾ ಇದ್ದೀರಿ ಜನಕ್ಕೆ. ಕಲ್ಪನಾ ರಿಯಲಿ ಇಟ್ ವಾಸ್ ಅ ಚಾಲೆಂಜಿಂಗ್ ರೋಲ್, ಆಫ್ ಕೋರ್ಸ್, ಬಿಕಾಸ್ ನಾನು ಯಾವಾಗಲೂ ಯಾವ ಕ್ಯಾರೆಕ್ಟರ್ ಮಾಡಿದ್ರು ಮನಸ ವಾಚ ಕರ್ಮನ ಐ ಜಸ್ಟ್ ಗೆಟ್ ಇನ್ವಾಲ್ವ್ಡ್ ಇನ್ ಟು ಇಟ್. ಚೆನ್ನಾಗಿ ಬರಬೇಕು, ಬಿಕಾಸ್ ಹಿಟ್ಸ್ ಆರ್ ಫ್ಲಾಪ್ಸ್ ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಬೇಕು ಅಂತ. ರಂಗೀತರಂಗನೂ ಅಷ್ಟೇ. ವೆನ್ ಹಿ ಕೇಮ್ ಟು ಮೀ ಆಲ್ ನ್ಯೂ. ಈವನ್ ನಾನು ಅನೂಪ್ ಭಂಡಾರಿ ಅಂದ ತಕ್ಷಣ ಯಾರೋ ದೊಡ್ಡವರು ಬರ್ತಾರೆ ಅಂತ ಬಂದರೆ ಒಂದು ಕಂಪ್ಯೂಟರ್ ಬ್ಯಾಗ್ ಇಟ್ಕೊಂಡು ಬಂದ, ಲ್ಯಾಪ್ಟಾಪ್ ಓಪನ್ ಮಾಡ್ದ, ಹೇಳ್ದ. ಸೊ ಕ್ಯಾರೆಕ್ಟರು ಸಬ್ಜೆಕ್ಟ್ ಕೇಳಿದ ತಕ್ಷಣ ಲೈಕ್ ಹೌ ಐ ಫೆಲ್ಟ್ ಪೊಲೀಸ್ ಸ್ಟೋರಿ. ಸೊ ಇದು ಕೇಳಿದ ತಕ್ಷಣ ಐ ಥಿಂಕ್ ಇದೇನೋ ಮಾಡುತ್ತೆ, ಬಟ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ವಿಲ್ ಬಿ ಸಚ್ ಎ ಕ್ಯಾನ್ವಾಸ್ ಬರುತ್ತೆ ಅಂತ. ಬಟ್ ಒಳ್ಳೆ ಫಿಲ್ಮ್ ಆಗುತ್ತೆ, ನನಗೊಂದು ಒಳ್ಳೆ ರೋಲ್ ಆಗುತ್ತೆ, ಬಿಕಾಸ್ ಫಸ್ಟ್ ಟೈಮ್ ಐ ಆಮ್ ಅಂಡರ್ ಪ್ಲೇಯಿಂಗ್ ಮೈ ಎಮೋಷನ್ಸ್ ಅಂಡ್ ಮೈ ಕ್ಯಾರೆಕ್ಟರ್ ಇಸ್ ವೆರಿ ಕ್ಯೂರಿಯಸ್, ವೆರಿ ಸಸ್ಪೆನ್ಸ್ ಅಂಡ್ ಆ ಟ್ರಾನ್ಸಿಷನ್ ಆಫ್ ದ ಕ್ಯಾರೆಕ್ಟರ್ ಅಂಡ್ ಯಕ್ಷಗಾನ. ಐ ಆಮ್ ಲಕ್ಕಿ, ಐ ಆಮ್ ಬ್ಲೆಸ್ಡ್ ಟು ಡೂ ದೀಸ್ ಕೈಂಡ್ ಆಫ್ ರೋಲ್ಸ್. ರೈಟ್. ಅಂಡ್ ನಿಮ್ಮ ಟೆಲಿವಿಷನ್ ಸ್ಟಿಂಟ್ ಹೇಗಿತ್ತು? ನೀವು ಗೇಮ್ ಶೋಸ್ ಎಲ್ಲ ನಡೆಸ್ಕೊಡ್ತಾ ಇದ್ರಿ. ವಾವ್ ವಾಸ್ ಅ ಬಿಗ್ ಹಿಟ್. ಹೌದು, ಕನ್ನಡ ತೆಲುಗು ಎರಡು ನಾನೇ ಮಾಡಿದೆ. ಅಂಡ್ ಡೀಲ್ ಆರ್ ನೋಡಿ, ಡೀಲ್ ಆರ್ ನೋಡಿಲು ಕನ್ನಡ ತೆಲುಗು ನಾನೇ ಮಾಡಿದೆ. ಲಕ್ಕುಂಟಿ ಲಕ್ಷ್ಮಿ. ಓಕೆ. ಆಮೇಲೆ ಐ ಡಿಡ್ ಸಮ್ ಟಾಕ್ ಶೋಸ್ ಫಾರ್ ನ್ಯೂಸ್ ಚಾನೆಲ್ಸ್, ಬಿಕಾಸ್ ನಾನು ಆಕ್ಷನ್ ಹೀರೋ ಅನ್ನೋದು ಬಿಟ್ಟು ಟುಡೇ ಐ ಆಮ್ ವೆರಿ ಕ್ಲೋಸ್ ಟು ಆಲ್ ಫ್ಯಾಮಿಲೀಸ್ ಬಿಕಾಸ್ ಆಫ್ ಮೈ ಟಿವಿ ಶೋಸ್, ಟೆಲಿವಿಷನ್. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ರೈಟ್. ಸಾಯಿ ಅವರೇ, ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ, ಕೇಳಿ. హాయ్ అండి, సర్ప్రైజ్ మీకు. చెన్నైలో వీళ్ళు ఉండేవారు, మేము శ్రీకాకుళంలో ఉండేవాళ్ళం. సో పెళ్లి చూపులు మామూలుగా పెద్దవాళ్ళు అరేంజ్ చేశారు. మేము శ్రీకాకుళం నుంచి చెన్నైకి వచ్చాము. అక్కడే ఫస్ట్ మీట్ మాది. చూడగానే హ్యాండ్సమ్గా ఉన్నాడు అనుకున్నాను. యాక్చువల్లీ ఆయన నన్ను లవ్ అనే పిలుస్తారు. నాకు ఒక లెటర్ రాశారు ఆయన, నా ఫస్ట్ లెటర్ అది. యూఎస్లో నేను రాలేదు, ఆయన మాత్రమే వెళ్ళారు అని ఆయన ఫీల్ అవుతూ స్టాట్యూ ఆఫ్ లిబర్టీ కింద కూర్చొని అది మార్క్ చేస్తూ ఆయన నాకు ఒక లెటర్ రాశారు. 93 ಅಲ್ಲಿ ಅಲ್ಲಿ ಕೂತಿದ್ದೆ ಫಸ್ಟ್ ಅప్పుడు ಅడుగుతుంటారు నా లవ్ లెటర్ జాగ్రత్తగా పెట్టుకున్నావా అని. ఆయన చెప్పాలంటే మిస్టర్ పర్ఫెక్ట్ అనే టైటిల్ ఆయన బాగా సూట్ అవుతుంది. ఇంట్లో కూడా మామూలుగా నార్మల్గా మేము క్యాజువల్గా మాట్లాడడానికి లేదు. ఆ ప్రొనౌన్సియేషన్ చాలా ఇంపార్టెంట్. ఆ డబ్బింగ్ ఆర్టిస్ట్ అనేది ఆయన నన్ను కూర్చోబెట్టి అలా చెప్పకు, నువ్వు అలా పలకకూడదు, ఆ ప్రొనౌన్సియేషన్ రాంగ్ ఉంది, ఇప్పుడు నిన్ను నేను కరెక్ట్ చేయలేదు, పిల్లలకి అదే వస్తుంది, సో అని చెప్పి అది చాలా పర్టికులర్. ప్రతి దాంట్లోనే ఆ పెర్ఫెక్షన్ ఉంటుంది. నేను చాలా అదృష్టంగా భావిస్తున్నాను మీ వైఫ్ అయినందుకు. ಇಬ್ರು ಫಸ್ಟ್ ಮೀಟ್ ಮಾಡಿದಾಗ ನಾವಿಬ್ರೆಲ್ಲೋ ಪರ್ಸನಲ್ ಮಾತಾಡಬೇಕು ಅಂತ ಹೇಳಿದ್ರಂತೆ. ಅವರೆಲ್ಲೋ ಬೀಚಿಗೆ ಕರ್ಕೊಂಡು ಹೋಗ್ತಾರೆ, ಥಿಯೇಟರ್ ಕರ್ಕೊಂಡು ಹಾಕೊಂಡು ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಭಾಳ ಮುಖ್ಯವಾದ ಒಂದು ಮಾತು ಹೇಳಿದ್ರಂತೆ. ಏನು ಹೇಳಿದ್ರಿ ನೀವು? ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಮ್ಮ ಬೆಸೆಂಟ್ ನಗರ್. ಸೊ ದರ್ಶನ ಮಾಡಿಕೊಂಡು, ಇಟ್ಸ್ ಅ ಬಿಗ್ ಫ್ಯಾಮಿಲಿ. ಸೊ ಐ ಟೋಲ್ಡ್ ಯು ಶುಡ್ ಬಿ ಲೈಕ್ ಡಾಟರ್ ಇನ್ ಲಾ, ಸೊಸೆ, ಅಟ್ ದ ಸೇಮ್ ಟೈಮ್ ಮದರ್ಗೆ ಪ್ರಥಮ ಸ್ಥಾನ. ಅಮ್ಮ ಇರೋ ತನಕ ಅಮ್ಮನೇ ನಮ್ಮ ಮನೆಗೆ, ಆಮೇಲೆ ನೀನು. ಡೋಂಟ್ ಥಿಂಕ್ ದಟ್ ಯು ಆರ್ ಗೋಯಿಂಗ್ ಟು ಟೇಕ್ ಓವರ್. ಸೊ ನೀವು ನನಗೆ ಆ ವಿಷಯದಲ್ಲಿ ಕೋಆಪರೇಟ್ ಮಾಡಬೇಕು. ಅಂಡ್ ಆಲ್ ಮೈ ಸಿಸ್ಟರ್ಸ್, ಆಲ್ ಮೈ ಬ್ರದರ್ಸ್, ದೇ ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ಲೈಕ್ ಚಿಲ್ಡ್ರನ್ ಟು ಯು. ನಿಮ್ಮ ಮಕ್ಕಳ ಥರ ನೋಡ್ಕೋಬೇಕು. ಸೊ ಐ ಆಮ್ ವೆರಿ ಸೆಂಟಿ. ಆ್ಯಂಡ್ ಈವನ್ ಟುಡೇ ಏನೋ ಒಂದು ವಿಷಯದಲ್ಲಿ ಈ ಕಾಫಿ ಕೊಟ್ಟರೆ, ಈ ಕಾಫಿ ಅಮ್ಮ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ನಿಮ್ಮ ಕಾಫಿ ಓಕೆ ಇದ್ದಾನೆ. ಸೊ ಅಮ್ಮ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಹೇಳಿದ ತಕ್ಷಣ ಶಿ ಆಲ್ಸೋ ಅಂಡರ್ಸ್ಟುಡ್. ರೈಟ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕೆಳಗೆ ಕೂತು ನೀವು ಒಂದು ಲವ್ ಲೆಟರ್ ಬರ್ತಿದ್ದೀರಾ ಅವ್ರಿಗೆ ಅನ್ಸುತ್ತೆ. ಫಸ್ಟ್ ಟೈಮ್ ಅಮೆರಿಕಾ ಹೋದೆ 93 ಅಲ್ಲಿ. ಹೋದ್ಮೇಲೆ ಐ ವೆಂಟ್ ಟು ನ್ಯೂಯಾರ್ಕ್. ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯಲ್ಲಿ ನಾನು ಎಲ್ಲ ಕೋಸ್ಟಾರ್ಸ್ ಜೊತೆ ಹೋಗಿದ್ದೀನಿ. ಆ ಲಿಬರ್ಟಿಯಲ್ಲಿ ಕೂತೋವಾಗ ಜಸ್ಟ್ ಐ ಫೆಲ್ಟ್ ಐ ಮಿಸ್ಸಿಂಗ್ ಮೈ ಫ್ಯಾಮಿಲಿ ಅಂತ. ಆವಾಗ ಈವನ್ ಆ ಲೆಟ್ರಲ್ಲಿ ಇರುತ್ತೆ, ನೀವು ಇವನ್ನೆಲ್ಲ ಕೇಳ್ದಂಗೆ ಆ್ಯಂಡ್ ಟೇಕ್ ಕೇರ್ ಆಫ್ ಮೈ ಪೇರೆಂಟ್ಸ್, ಬಟ್ ಒನ್ ಡೇ ಖಂಡಿತ ಅಮೆರಿಕಾ ತಿರ್ಗಾ ಬರೋವಾಗ ನಿಮ್ಮ ಜೊತೆನೇ ಬರ್ತೀನಿ ಅಂತ. So Nanu, Surekha, Adi, Jyoti, we all went for again to America, taking the children and wife to America. So it was something like I missed the Statue of Liberty in the letter birthday, but great thing is she's having that letter. Yeah. Right. Bala yavalu miss martira nim hintina ansutte. So tumba kaisodu beda, eegle karadu bidtvi, ma'am please come. Aha. Welcome ready. ರಮೇಶ್, ನೀವು ಕನ್ನಡದಲ್ಲಿ ಮಾತಾಡಿದ್ರು ಪ್ರಾಬ್ಲಮ್, ನಾನು ತೆಲುಗು ಮಾತಾಡೋದು ಅದಕ್ಕಿಂತ ಪ್ರಾಬ್ಲಮ್. ಸೊ ಏನ್ ಮಾಡೋಣ? ಬಟ್ ನಿಮ್ ತೆಲುಗೇ ಬೆಟರ್, ನನ್ನ ತೆಲುಗು ಬೆಟರಾ? ఈ టోల్డ్ వెరీ నైస్ థింగ్. మీకు టెంపుల్ పిలిచి ఏమేమో కండిషన్స్ చెప్పారంట. అది ఏమేమి కండిషన్స్ అని మీరు తెలుగులో చెప్తే మనం ట్రాన్స్లేట్ చేసి ట్రై చేస్తాం. అంటే టెంపుల్కి తీసుకెళ్ళి ఏం చెప్పారంటే, నాకు చాలా రెస్పాన్సిబిలిటీస్ ఉన్నాయి, బ్రదర్స్ సిస్టర్స్ వీళ్ళందరి రెస్పాన్సిబిలిటీ ఉంది, సో ఇవన్నీ వీటన్నిటిలో కూడా నువ్వు కోఆపరేట్ చేసి. సో నైస్. అండ్ హీ వాజ్ ఇన్ ప్రైజ్ ఆఫ్ యూ. అండ్ మేడం, ఇప్పుడు యువర్ సన్ ఇస్ ఆల్సో యాక్టింగ్ యాజ్ అ హీరో. ఆదిత్య ఇప్పుడు ఏం చేస్తున్నారండి? ఇప్పుడు ఒక పిక్చర్ జరుగుతుంది, చుట్టా లబ్బాయి అని, ఓకే, వర్క్ చేస్తున్నాడు. ఇప్పుడు రీసెంట్ గా గరం రిలీజ్ అయింది వాడిది. వెరీ గుడ్. ఆదిత్య హస్ గాట్ అ మెసేజ్ ఫర్ యు. ప్లీజ్ వాచ్ ఆదిత్యస్ మెసేజ్ ప్లీజ్. హాయ్ నానా. అరే వా, హి ఇస్ సో హ్యాండ్సమ్ మ్యాన్. ఐ థింక్ he is the most selfless person I ever came across. He is one of the most caring fathers ever. I feel really fortunate to have been born as his daughter. Personally, I am a big fan of his voice as well as his acting. He has never ever said no to us. Whatever we asked, he has given us, for me, for my sister, for my mom. I owe a lot to my parents and I thank them to bits for making me what I am today. Without my dad, there is no, you know, celebration in our family. So it's always been Sai. So Sai Garu, that celebration starts from him. I think he's a role model for me basically. Nana, I think this is the best time. I think you have achieved a lot in your life and you are the best father and I'm really proud to be your son. Wow. Right. So nice. ಎಷ್ಟು ಫಿಲ್ಮ್ಸ್ ಆಕ್ಟ್ ಮಾಡಿದ್ದಾರೆ ಹೀರೋಗ ಅವರು? ಅದು ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕರ್ನಾಟಕ. ನಾನು ಲಲಿತ ಕಲಾ ಅಕಾಡೆಮಿ ಒಂದು ಸ್ಟಾರ್ಟ್ ಮಾಡಿದೆ ವಿತ್ ಆಲ್ ಮೈ ಫ್ರೆಂಡ್ಸ್ ಇನ್ ಕರ್ನಾಟಕ. ಸೊ ಇಟ್ಸ್ ಅ ಬಿಗ್ ಫಂಕ್ಷನ್ ಇನ್ ಪ್ಯಾಲೇಸ್ ಗ್ರೌಂಡ್ಸ್. ಸೊ ಫಂಕ್ಷನ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ ಮೇಲೆ ಸಡನ್ ಆಗಿ ಆದಿ ಬಂದು ನಾನು ಚಿರಂಜೀವಿ ಸಾಂಗ್ ಡ್ಯಾನ್ಸ್ ಮಾಡ್ತೀನಿ ಸ್ಟೇಜ್ ಮೇಲೆ ಅಂದ. ಕೊಡತೆ ಕೊಟ್ಟಾಲಿರ ಸಿಕ್ಸ್ ಕೊಟ್ಟಾಲಿ ಸಾಂಗ್ ಚಿರಂಜೀವಿ ಸಾಂಗ್ ಇದೆ. ಸೊ ಆ ಸಾಂಗ್ ಸ್ಟೇಜ್ ಮೇಲೆ ಮಾಡಿದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಪ್ಯಾಲೇಸಲ್ಲಿ. ಸೊ ಚಿರಂಜೀವಿ ಅವ್ರು ನೋಡಿಬಿಟ್ಟು ನನ್ನ ಕರೆದು ಹೇಳಿದ್ರು, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ಆಸ್ಕ್ ಹಿಮ್ ಟು ಕಂಟಿನ್ಯೂ ಅಂತ. ಸೊ ಅಲ್ಲಿಂದ ಶುರು ಆಯಿತು. Luckily, he got a very big break in Telugu called Prema Kavali, the first film in 2011. He got Filmfare, Best Debut. At the same time, 100 Days film. Okay. Now, Chutta Labbai. The best part of Chutta Labbai is, I am first time acting with Adi. Very nice. Good luck, good luck, good luck, good luck. And of course, Nimma Magalu, Dr. Jyotirmayi. She is a doctor, MBBS Madras Ramchandra Medical College, and she got married, and I should thank their family, our family ge thanks helbeku, because eega marriage aadmele alli Belgaum alli KLE alli she is doing her MD pediatrics. So nice. With their support. Oh god. So right madam, nimge namma Sai Kumar alli bahala ishtavada guna yenu? Andaru baundala sarve jana sukhino bhavan. Very nice thing. Daily I pray that. ಮೇಡಮ್ ನಿಮಗೆ ಬಹಳ ಇಷ್ಟವಾದ ಗುಣ ಹೇಳಿದ್ರಿ, ಇಷ್ಟ ಇಲ್ಲದೆ ಇರೋ ಗುಣ ಹೇಳಿ, ಒಂದು ಕಂಪ್ಲೇಂಟ್ ಹೇಳಿ ಅವ್ರ ಬಗ್ಗೆ. ಕಾಫಿ ಎಂತ ಬಾ ಪೆಟ್ನಾ మా అమ్మ పెట్టినట్లేదు అంటారు. ఆల్రెడీ ಹೇಳಿದಲ್ಲ ಏನು ಚೆನ್ನಾಗಿ ಮಾಡಿದ್ರು ನಮ್ಮ ಅಮ್ಮ ಮಾಡಿತರ ಇಲ್ಲ ಅಂತ ಹೇಳ್ತಾರೆ. ಕಾಫಿ ಮಾಡಿದ್ರು ఎందుకు సార్ అలా చేస్తారు మీరు? సార్ కొంచెం మీరు కాఫీ పెట్టిస్తారు, కాఫీ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ ಸರ್. ಮಾಡ್ಕೊಡಿ ಸರ್ ಮೇಡಮ್ಗೆ, నేర్చుకుంటా ప్లీజ్. మేడం మీకు కాఫీ కావాలా? మేడం సాయి కుమార్ గారి చేసిన కాఫీ కావాలా? మేడం తీసుకోండి రండి ఇక్కడ. బ్రదర్ ನಿಜವಾಗ್ಲೂ ನನಗೆ ಅಭ್ಯಾಸ ಇಲ್ಲ, ಹೇಳ್ಕೊಡ್ಬೇಕಾ? ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬೇಕಾ? ಬೆಟರ್. ಎಸ್ ಪ್ಲೀಸ್. ಹಾಗಲ್ಲ, ಕುದಿಸಬೇಡಿ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ, ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗ. ಮೇಡಮ್ ಇದನ್ನ ಟೇಸ್ಟ್ ಮಾಡಿ ಈಗ ಹೇಳಿ. ನಿಮ್ಮಮ್ಮ ಮಾಡಿತರ ಇಲ್ಲ ಅಲ್ಲ? ನೈಸ್. ಓಕೆ, ಯಾ ಅರೆ ವಾಹ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೂ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬತಾಯ್. మా అమ్మ చేసినట్టుంది. రైట్. ఆన్ దట్ నోట్ సాయి ಅವರೇ, ಕಳೆದ ಒಂದು ಗಂಟೆಯಲ್ಲಿ ನಿಮ್ಮ ಇಡೀ ಜೀವನವನ್ನು ರಿವೈಂಡ್ ಮಾಡಿ ನಿಮಗೆ ತೋರಿಸಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮಗೆ ಅನಿಸುತ್ತೆ? ಬೇಸಿಕಲಿ ಅಮ್ಮ ಅಪ್ಪ ಕನಸು. ಐ ಸ್ಟಾರ್ಟೆಡ್ ಆಸ್ ಎ ಚೈಲ್ಡ್ ಆ್ಯಕ್ಟರ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಕರ್ನಾಟಕ, ಬಿಕಾಸ್ ಇವತ್ತು ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೆ ನೀವೇ ಕಾರಣ. ಸೊ ನಿಮ್ಮೆಲ್ರಿಗೂ. ಆ್ಯಂಡ್ ಇನ್ನೊಂದು ಒಳ್ಳೆಯ ವಿಷಯ ಏನು ಅಂದರೆ, ಫಸ್ಟ್ ಟೈಮ್ ಒಬ್ಬ ಆ್ಯಕ್ಟರ್ನ ಆಂಧ್ರ ಪ್ರದೇಶ್ ಗೌರ್ಮೆಂಟ್, ದ ವಿಜಯವಾಡ ಪೊಲೀಸ್ ಹ್ಯಾಸ್ ಅಪಾಯಿಂಟೆಡ್ ಮೀ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಅದಕ್ಕೂ ಅವರು ಪೊಲೀಸ್ ಸ್ಟೋರಿನೇ ಕಾರಣ. ಯಾಕಂದರೆ ಆ ಡೈಲಾಗ್ 4ನೇ ಸಿಂಹ ಅನ್ನೋ ಡೈಲಾಗನ್ನು ಅವರು ಆ್ಯಪ್ ಮಾಡಿಕೊಂಡು ಆ ಆ್ಯಪ್ಗೆ ಹೆಸರು 4ನೇ ಸಿಂಹ. ಅಟ್ ದ ಸೇಮ್ ಟೈಮ್ ಐ ಆಮ್ ದ ಬ್ರ್ಯಾಂಡ್ ಅಂಬಾಸಿಡರ್ ನೌ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಅಗೇನ್ ಥ್ಯಾಂಕ್ಸ್ ಟು Master and the team and Karnataka. So politically also I started my career. So I want to do something good in politics also. And professionally I'm happy. Personally very happy. So because I am a family man. So very very happy because maga actor, magalu doctor. I have 2 grandchildren. Tata agbitte. Are va. So inno yeneeno maadbeku annodu ide. Inno energy ide. Very good. Tata adrunu. ಸೊ ಸ್ಟಿಲ್ ನಾನು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಪೊಲೀಸ್ ಸ್ಟೋರಿ ಇನ್ನೊಂದ್ಸಲ ಇನ್ನೊಂದು ಸೀಕ್ವಲ್ ಮಾಡೋಣ ಅಂತ. ನ್ಯೂ ಪೊಲೀಸ್ ಸ್ಟೋರಿ ಎಸ್ ರೈಟ್, ನ್ಯೂ ಪೊಲೀಸ್ ಸ್ಟೋರಿ. ನಮ್ಮ ಅಗ್ನಿ IPS ಅವ್ರ ಬಗ್ಗೆ ಇಂಡಸ್ಟ್ರಿ ಅವ್ರು ಏನ್ ಹೇಳ್ತಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಲೋ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್. ಸಾಯಣ್ಣ ನಮಸ್ತೆ. ಸಾಯಣ್ಣ ಅಗ್ನಿ. ಹಲೋ ಭಯ್ಯ ನಮಸ್ಕಾರ. ಗುರು ಸಿಕ್ತಾ? ಬರೀ ಬಲಾವಿದ ಮಾತ್ರ ಅಂತಲ್ಲ, ಈತ ಒಂದು ಕತೆ ಕೂತ್ಕೊಂಡಾಗ ಆ ಕತೆಗೆ ಎಷ್ಟು ಸಪೋರ್ಟಿವ್ ಆಗಿ ಆ ಸೀನ್ಸ್ಗಳನ್ನ ಹೇಳೋದಾಗ್ಲಿ, ಆ ಪಾತ್ರಗಳನ್ನ ಯಾವ್ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದಾಗ್ಲಿ, ಈ ನಾಲೆಜ್ ತುಂಬ ಚೆನ್ನಾಗಿದೆ ಸಾಯಿಗೆ. ಸಾಯಿ ಕುಮಾರ್ ಅವರು ಪ್ರಬುದ್ಧವಾದ ನಟ ಅಷ್ಟೇ ಅಲ್ಲ, ಆತ್ಮೀಯತೆ ಜಾಸ್ತಿ. ಪಾತ್ರವನ್ನ ಮೈದುಂಬಿಸಿಕೊಂಡು ನಟಿಸುವ ನಟರಲ್ಲಿ ಸಾಯಿ ಕುಮಾರ್ ಒಬ್ಬರೇ. ಬೇರೆಯವ್ರಿಗೆ ಕಂಠದಾನ ಮಾಡಿದಾಗ್ಲೂ ಇದು ಸಾಯಿ ಕುಮಾರ್ ಧ್ವನಿ ಅನ್ನುವಷ್ಟು ಮಟ್ಟಿಗೆ ಅವರ ಧ್ವನಿಯಲ್ಲಿ ಚಾಪತ್ಬಿಟ್ಟಿದ್ದಾರೆ. ನೀವು ನಿಮ್ಮ ಕನ್ನಡ, ಅದರ ಶೈಲಿ, ಅದರ ಆಕ್ಸೆಂಟ್, ನಿಮ್ಮದೇ ಆದ ಒಂದು ಥರವನ್ನ ನೀವು ಸೃಷ್ಟಿ ಮಾಡ್ಕೊಂಡ್ರಿ ಅಂದ್ರೆ ಆರ್ಟ್ ಇಸ್ ದೇರ್ ಇನ್ ಯುವರ್ ಹಾರ್ಟ್. ಪೊಲೀಸ್ ಆಫೀಸರ್ ಚಿತ್ರಗಳು ಏನ್ ನೀವು ಮಾಡ್ತಾ ಇದ್ರಿ, ಇವತ್ತು ಗ್ಯಾಪ್ ಇದೆ. ಇನ್ನು ಆ ಒಂದು ಸ್ಥಾನಕ್ಕೆ ಸರಿಯಾದ ನಟ ಇನ್ನೂ ಬಂದು ಆ ಒಂದು ಜಾಗನ ಅಲಂಕರಿಸಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಟ್ ಮಾಡ್ತೀನಿ, ಇದು ಪರ್ಫೆಕ್ಷನ್ ಹೆಂಗಿರಬೇಕು ಅನ್ನೋದನ್ನ ಹುಡುಕಾಟ ನಿಮ್ಮಲ್ಲಿ ನನಗೆ ಬಹಳ ಇಷ್ಟ ಆಯ್ತು. ರಂಗಿತರಂಗ ಹೊಸಬರ ಸಿನಿಮಾ, ಥ್ಯಾಂಕ್ ಯು ನಮ್ಮ ಸಿನಿಮಾದ ಪಾರ್ಟ್ ಆಗಿದ್ದಕ್ಕೆ. ನೀವು ಆವತ್ತು ನನಗೆ ಭಾಳ ಹೆಲ್ಪ್ ಮಾಡಿದ್ರಿ. ಆವತ್ತು ನೀವು ಮಾಡಿದ್ದ ಹೆಲ್ಪಿಂದ ಆಟೋದಲ್ಲಿ ಓಡಾಡ್ತಾ ಇದ್ದೆ, ಕದ್ದು ಮುಚ್ಚಿ ಕಾರ್ ತೊಗೊಂಡೆ, ಮತ್ತೆ ಸಾಲ ಇತ್ತು, ಸಾಲ ಎಲ್ಲ ತೀರಿಸಿದೆ. ಆ ಋಣನ ನಮ್ಮ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆರ್ಟಿಸ್ಟ್ ಇಲ್ಲ ಅಂದ್ಬಿಟ್ಟು ನನ್ನ ಸಾರಾಯಿ ವೆಂಡರ್ ಕ್ಯಾರೆಕ್ಟರ್ ಆಗಿ ಎರಡು ಶಾರ್ಟ್ ಕುಣಿಸಿದ್ರಿ. ಆಕ್ಚುಲಿ ನನ್ನ ಕೆರಿಯರ್ ಶುರು ಆಗಿದೆ ಅಲ್ಲಿ ಪುಟ್ಮನೇಲಿ. ತುಂಬ ಉತ್ತಮವಾದಂಥ ಕಲಾವಿದರು, ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಮನುಷ್ಯರು ಅಂತ ನಾನು ಪರಿಗಣಿಸ್ತೀನಿ. ನೀವು ಬಂದಾಗ ಎಲ್ಲೂ ನಮಗೆ ದೊಡ್ಡ ಸ್ಟಾರ್ ಅಂತ ತೋರಿಸ್ಕೊಳ್ಳಿಲ್ಲ. ದಟ್ಸ್ ವೈ ಯು ಆರ್ ಸಚ್ ಅ ಬಿಗ್ ನೇಮ್ ನಮ್ಮ ಇಂಡಸ್ಟ್ರಿಯಲ್ಲಿ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಹೀಗೆ ನೂರಾರು ಚಿತ್ರ ಮಾಡಲಿ ಅಂತ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಓಕೆ ಸಾಯಿ, ನಮ್ಮ ಕೊನೆ ಸೆಗ್ಮೆಂಟ್ ಎಲ್ಲ ಸಾಧಕ ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಏನಾದ್ರು ಕನ್ಫೆಷನ್ ಇದ್ದರೆ, this moment is yours. Thanks, I think amma appage for giving me such a wonderful voice, amma for giving me all this whatever they are telling, and I should thank my wife for giving me beautiful children, Adi and Jyoti, for making my dreams come true, and elru all producers, directors who encouraged me, and especially to Devraj avaru for introducing me to Karnataka, and Police Story team, Rockline ಅಯ್ಯಪ್ಪ ಡೈರೆಕ್ಟರ್ ಆಗಿದ್ದ ಕಾರಣ ರಾಕ್ಲೈನ್ ಆಯುಧ. ಸೊ ವಿತೌಟ್ ಇಟ್, ಆ್ಯಂಡ್ ಐ ಶುಡ್ ಥ್ಯಾಂಕ್ ಸುದೀಪ್ ಆಲ್ಸೋ ಫಾರ್ ಗಿವಿಂಗ್ ರವಿಶಂಕರ್, ಕೆಂಪೇಗೌಡ, ಆರುಮುಗಂ. ಸಾರಿ, ಇದಕ್ಕೆ ಮುಂಚೆ ನಾವು ಮಾತಾಡಿದ್ವಿ. ಆ ಡೈರಿ ಓದೋವಾಗ ತುಂಬ ಸಲ ಅಮ್ಮಗೆ ಸಾರಿ ಹೇಳಿದೆ ಅಮ್ಮಗೆ. ಐ ಥಿಂಕ್ ಅಮ್ಮ, ವಾಟ್ ಎವರ್ ಇಫ್ ಐ ಹ್ಯಾವ್ ಡನ್ ಎನಿಥಿಂಗ್ ರಾಂಗ್, ಕ್ಷಮಿಸ್ಬಿಡಿ. ಆ್ಯಂಡ್ ಸೇಮ್ ಟು ಮೈ ಅಪ್ಪ, ಬಿಕಾಸ್ ಐ ಆಲ್ಸೋ ಲಾಸ್ಟ್ ಹಿಮ್ ರೀಸೆಂಟ್ಲಿ. ಯಾರನ್ನೂ ನಾನು ಮ್ಯಾಕ್ಸಿಮಮ್ ಯಾರನ್ನೂ ಹರ್ಟ್ ಮಾಡಲ್ಲ, ಬಿಕಾಸ್ ಐ ಟೇಕ್ ದ ಹರ್ಟ್, ಬಟ್ ಐ ಡೋಂಟ್ ಹರ್ಟ್ ಎನಿಬಡಿ. ಬಟ್ ಸ್ಟಿಲ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ತಪ್ಪು ಮಾಡಿರ್ತೀವಿ. ಸೊ ಯಾರಾದರೂ ನಾನು ಈ 40 years ನನ್ನ ಲೈಫಲ್ಲಿ, ಅದು ಪ್ರೊಫೆಷನಲ್ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಯಾರಾದರೂ ನಾನು ಹರ್ಟ್ ಮಾಡಿದ್ದರೆ ನಿಮ್ಮೆಲ್ರಿಗೂ ಈ ಶೋ ಪರವಾಗಿ ಸಾರಿ ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್. ಯು ಹ್ಯಾವ್ ಗಿವನ್ ಮಿ ಎವ್ರಿಥಿಂಗ್ ಆ್ಯಂಡ್ ಸ್ಟಿಲ್ ಎ ಲಾಂಗ್ ವೇ ಟು ಗೋ. ಎನಿ ಕನ್ಫೆಷನ್? ಐ ವಾಂಟ್ ಟು ಬಿ ಎ ವೆರಿ ಗುಡ್ Indian citizen in all aspects. Thank you Sai Kumar avare. Namma cookies partner Unibic kadeyinda ee sanna hudugore, jewelry partner Sudarshan Jewelers parvagi ee sanna hudugore, namma hair grow oil partner Rishikesh Bringa Oil avaru idun kalsikotidare, namma Weekend with Ramesh tandada parvagi ee gift hamper, nimma hastakshara on a brew coffee cup. ರೈಟ್, ಇದು ಸಾಯಿ ಕುಮಾರ್ ಅವರ ಕತೆ. ಮುಗಿಯಕ್ಕೆ ಮುಂಚೆ ಒಂದು ಸರ್ಪ್ರೈಸ್ ಇದೆ, ಕಾದ್ ನೋಡಿ. ರೈಟ್ ಸಾಯಿ ಕುಮಾರ್ ಅವರೇ, ಈಗ ಆಸ್ ಯು ನೋ ನಮ್ಮ ಫ್ಯಾಮಿಲಿ ಫೋಟೋ ಸಮಯ. ಆ ಫ್ಯಾಮಿಲಿ ಫೋಟೋಗೆ ಹೋಗಕ್ಕೆ ಮುಂಚೆ ಬೇಕಂಬಿಟ್ಟೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಯುವರ್ ಲೈಫ್ ನಾನು ಟಚ್ ಮಾಡಲಿಲ್ಲ. ಅದಕ್ಕೆ ಕಾರಣ ಇತ್ತು, ನಿಮ್ಗೆ ಗೊತ್ತೇ ಇದ್ದೆ, ನಿಮ್ಮ ಬ್ರದರ್ ರವಿಶಂಕರ್ ಅವ್ರ ಬಗ್ಗೆ, ಅಯ್ಯಪ್ಪ ಬಗ್ಗೆ ನಾನು ಮಾತಾಡಲಿಲ್ಲ. ಬಿಕಾಸ್ ಐ ವಾಂಟೆಡ್ ಹಿಮ್ ಟು ಕಮ್ ಇನ್ ದ ಎಂಡ್. ನಾಳೆ ಎಪಿಸೋಡ್ ಅವ್ರ ಬಗ್ಗೆ ಮಾಡೋಣ ಅಂತ ನನಗೆ ಆಸೆ ಇತ್ತು. ಹಾಗಾಗಿ ರವಿಶಂಕರ್ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಟುಡೇ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್, ಬಿಕಾಸ್ ಚಿಕ್ಕ ವಯಸ್ಸಿನಿಂದ ಇಟ್ ಇಸ್ ಸಮಥಿಂಗ್ ಲೈಕ್ ನಾವು ಶೇರ್ ಮಾಡ್ಕೊಂಡಿದ್ವಿ. ಕಮಲಾ, ಪ್ರಿಯಾ, ರವಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಈಸ್ ಚೈಲ್ಡಿಶ್, ಈಸ್ ಎಮೋಷನಲ್, ಈಸ್ ಅಗ್ರೆಸಿವ್, ಅಟ್ ದ ಸೇಮ್ ಟೈಮ್ ಈಸ್ ಲವಬಲ್. ಸೊ ರವಿ ಏನು ಅಂದರೆ, ಅಮ್ಮಗೆ ಆ ಡೈರಿಯಲ್ಲಿ ಹೇಳಿದೆ ನಾನು, ರವಿ ಏನೋ ಅಚೀವ್ ಮಾಡಬೇಕು, ರವಿ ಹ್ಯಾಸ್ ಗ್ರೇಟ್ ಟ್ಯಾಲೆಂಟ್, ಬಟ್ ಅವನೆಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ಹಿ ಈಸ್ ನಾಟ್ ಕಾನ್ಸಂಟ್ರೇಟಿಂಗ್ ಅಂತ ಡೈರಿಯಲ್ಲಿ ಬರೆದ್ರು. ಫ್ರಮ್ ದಟ್ ಡೇ ಹಿ ಟುಕ್ ಇಟ್ ಲೈಫ್ ವೆರಿ ಸೀರಿಯಸ್. ಆ ಸೀರಿಯಸ್ನೆಸ್ಸು ಸ್ವಲ್ಪ ಕಮ್ಮಿ ಇತ್ತು ಅವನಿಗೆ, ಬಿಕಾಸ್ ಹಿ ಈಸ್ ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್. ಡ್ಯಾನ್ಸ್ ಮಾಡ್ತಾನೆ, ಹಾಡ್ತಾನೆ, ಡೈಲಾಗ್ ಹೇಳ್ತಾನೆ, ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಹಿ ಆಲ್ಸೋ ಸ್ಟಾರ್ಟ್ ಆಸ್ ಅ ಚೈಲ್ಡ್ ಆ್ಯಕ್ಟರ್. ಹಿ ಈಸ್ ಆಲ್ರೌಂಡರ್, ಬಟ್ ಸ್ಟಿಲ್ ಅಮ್ಮನಿಗೆ ಆ ಫೀಲ್ ಇತ್ತು. ಸೊ ವೆನ್ ಕೆಂಪೇಗೌಡ ಹ್ಯಾಪನ್, ವೆನ್ ಸೂಪರ್ ಹಿಟ್, And Ravi ಇವತ್ತು ಫುಲ್ ಬ್ಯುಸಿ ಅಂದರೆ ಫಸ್ಟು ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ಯುವರ್ ಡ್ರೀಮ್ ಹ್ಯಾಸ್ ಕಮ್ ಟ್ರೂ, ಈಸ್ ಡೂಯಿಂಗ್ ವೆರಿ ಗುಡ್ ಅಂತ. ಐ ಥಿಂಕ್ ಅಮ್ಮ ಅಪ್ಪ ಬ್ಲೆಸ್ಸಿಂಗ್ಸ್ ಅವನಿಗೆ ಆ್ಯಂಡ್ ಹೀಸ್ ಹಾರ್ಡ್ ವರ್ಕ್. ಸೊ ಹ್ಯಾಪಿ ಫಾರ್ ಹಿಮ್. ಸೋ ನೈಸ್. ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು ಸೂಪರ್ ಕಾಪ್ ಆದರೆ ಅವರ ತಮ್ಮ ಸೂಪರ್ ಡಾನ್ ಆಗಿ ಕನ್ನಡಿಗರಿಗೆ ಬಹಳ ಆಪ್ತರಾಗಿದ್ದಾರೆ. ಪಾತ್ರಕ್ಕೆ ಬೇಕಾದ ಗತ್ತು, ಗಮ್ಮತ್ತು, ರೋಷ, ಆವೇಶ, ವೀರತ್ವ, ಶೂರತ್ವ ತುಂಬೋದು ರವಿಶಂಕರ್ ಅವರ ಸ್ಪೆಷಾಲಿಟಿ. ಸೊ ಲೆಟ್ಸ್ ವೆಲ್ಕಮ್ ಡೈಲಾಗ್ ಡಾನ್ ರವಿಶಂಕರ್. ಆ ಚೇರ್ ಮೇಲೆ ಕೂರಿಸಿ ನಿಮ್ಮ ಗೆಲುವನ್ನ ಸಂಭ್ರಮಿಸಕ್ ಮುಂಚೆ ಸಾಯಿ ಕುಮಾರ್ ಅವ್ರ ಬಗ್ಗೆ, ನಿಮ್ಮ ಅಣ್ಣನ ಬಗ್ಗೆ ನಿಮ್ಮ ಕೆಲವು ಅನಿಸಿಕೆಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇಂಥ ಒಂದು ವೇದಿಕೆಯಲ್ಲಿ ಇಬ್ಬರನ್ನ ಫಸ್ಟ್ ಟೈಮ್, ಯಾವತ್ತೂ ಇಬ್ಬರು ಹಿಂಗೆ ಜೊತೆಗೆ ನೋಡೇ ಇಲ್ಲ. ವೆಲ್ ಥ್ಯಾಂಕ್ ಯು. ದಟ್ಸ್ ವೀಕೆಂಡ್ ವಿತ್ ರಮೇಶ್. ನನಗೆ ನನ್ನ ಫಸ್ಟ್ ಹೀರೋ ನಮ್ಮ ತಂದೆ, ತಾಯಿ, ಹೀರೋಯಿನ್ ತಾಯಿ. ಅಂಡ್ ಫಸ್ಟು ನಾನು ನೋಡಿ ಎವ್ರಿಥಿಂಗ್ ಸಾಯಿ ಕುಮಾರ್ ಇಸ್ ರೈಟ್. ಸೊ ಅವನೇ ಫಸ್ಟ್ ಹೀರೋ. ಸೊ ಲುಕ್ ವೈಸ್, ವಾಯ್ಸ್, ಎವ್ರಿಥಿಂಗ್ ನನಗೆಲ್ಲ ಇನ್ಸ್ಪಿರೇಷನ್. ಪ್ಲಸ್ ಬೇಸಿಕ್ಲಿ ಡಬ್ಬಿಂಗ್ಸ್ ಕೂಡ ಅವನ ಜೊತೆಯಲ್ಲಿ ಹೋಗೋದೆ. ಫಸ್ಟು ಫಾದರ್ ಜೊತೆ ಅವನು, ಅವನ ಜೊತೆ ನಾನು, ಹೀಗೆ. ಸೊ ಅದೆಲ್ಲ ನೋಡಿ ಅವನು ಹೇಳೋ ಡೈಲಾಗ್ಸು. ಸೊ ಕ್ರಿಕೆಟ್ ಟೀಮ್ನಿಂದ, ಆ್ಯಕ್ಟರ್ಸ್ನಿಂದ ಅವನಿಗೆ ಯಾರ್ಯಾರು ಇಷ್ಟನೋ ಅದೇ ನನಗೂ ಇಷ್ಟ. ರೈಟ್. ನೀವು ಹೇಳಿದಂಥ ಆಲೋಚಿಂಚಂಡಿ ಫಿಲ್ಮಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂದರೆ, ಕೊನೆಗೆ ಆ ಫಿಲ್ಮ್ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಮ ಪಾತ್ರಕ್ಕೆ ಇವರು ಡಬ್ ಮಾಡಿದ್ರಂತೆ, ಇವ್ರ ಪಾತ್ರಕ್ಕೆ ನೀವು ಡಬ್ ಮಾಡಿದ್ರಂತೆ. ರಿಯಲಿ? ಎಸ್. ಯಾ, ಓಕೆ. ಅದು ಹೇಗಿರುತ್ತೆ ಅಂತ ನೋಡೋ ಒಂದು ಸಣ್ಣ ಕುತೂಹಲ ನಮಗೆ. ಅಂದರೆ ಇಬ್ಬರೂ ಡೈಲಾಗ್ ಫೇಮಸ್ಸು, ನಿಮ್ಮ ಡೈಲಾಗು ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ನಿಮ್ಮದೊಂದು ಸೀನ್ ಮಾಡಿ, ಇವರು ಡಬ್ಬಿಂಗ್ ಮಾಡಲಿ, ಇವರೊಂದು ಸೀನ್ ಆ್ಯಕ್ಟ್ ಮಾಡ್ತಾರೆ, ನೀವು ಡಬ್ಬಿಂಗ್ ಮಾಡಿ, ಹೇಗೆ ಕೇಳುತ್ತೆ ನೋಡೋಣ ಅಂತ. ರವಿ ಇವ್ರು ಎಲ್ಲದಕ್ಕೂ ಓಕೆ ಬಾಸ್, ಆಲ್ರೌಂಡ್ರಪ್ಪ, ಆಲ್ರೌಂಡರ್ ಅವರು, ರೆಡಿ ಅವರು. ಸೊ ರವಿಶಂಕರ್ ಅವರು ಅಭಿನಯ ಮಾಡ್ತಾರೆ ಆರುಮುಗಮಾಗಿ, ಅದಕ್ಕೆ ಸಾಯಿ ಕುಮಾರ್ ಅವರು ಧ್ವನಿ ಕೊಡ್ತಾರೆ. ಓಕೆ, ಕೆಂಪೇಗೌಡ ಸಿನಿಮಾನ ನಾವೀಗ ರೀಕ್ರಿಯೇಟ್ ಮಾಡ್ತಾ ಇದೀವಿ. ಆಕ್ಷನ್. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ನಿನ್ನನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಮಾಡಿಸಿದ್ದು ನಾನು. ಇದು ಆರು ಮುಗ ಕೊಟ್ಟೆ ಕಣ. ಓಕೆ, ಈಗ ಪೊಲೀಸ್ ಸ್ಟೋರಿ ಸಾಯಿ ಕುಮಾರ್ ಅವರು ಅಭಿನಯಿಸ್ತಾರೆ. ಧ್ವನಿ ನಮ್ಮ ರವಿಶಂಕರ್ ಅವ್ರದ್ದು. ರೆಡಿ ಬಾಯ್ಸ್, ಆಕ್ಷನ್. ಲಾಂಗ್ ಹಿಡ್ಕೊಳ್ಳೋ ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ರೌಡಿಸಮ್ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನಗೆ? ಪೊಲೀಸ್ ಮೇಲೆ ಕೈ ಎತ್ತೋ ಅಷ್ಟು ಧೈರ್ಯನಾ? ಈ ಕಾಕಿ ಬಿಚ್ ನಿಂತ್ರೆ ರೌಡಿಸಮ್ ಅಲ್ಲಿ ನಾನ್ ನಿಮ್ಮಪ್ಪ. ಮಹಾರೌಡಿ ಕಣೋ, ಮಹಾರೌಡಿ. ಫೇಸು, ವಾಯ್ಸು ಅದ್ಲು ಬದ್ಲು ಮಾಡ್ಬಿಟ್ರೆ ಏನು ಡಿಫರೆನ್ಸ್ ಗೊತ್ತಾಗ್ತಿಲ್ಲ, ಅಷ್ಟು ಅದ್ಭುತವಾಗಿತ್ತು. ಸೋ ನೈಸ್. ಈ ಥಂಡರ್ ಬ್ರದರ್ಸ್ ನ ತಾಂಡವ ನಾಳೆನೂ ಮುಂದುವರಿಯುತ್ತೆ. ನಾಳೆ ನಮ್ಮ ಸಾಧಕರ ಸೀಟಲ್ಲಿ ನಮ್ಮ ರವಿಶಂಕರ್ ಅವರು ಕೂತಿರ್ತಾರೆ. ಇವರ ಕಥೆನ ಕೇಳೋಣ. ದಿಸ್ ಇಸ್ ನಮಗೂ ಸ್ವಲ್ಪ ಡಬ್ಬಿಂಗ್ ಕೊಡ್ರಪ್ಪ. ದಿಸ್ ಇಸ್ Weekend with Ramesh Season 2. Co-powered by Sensodyne. Fashion partner Kanwar Mart. Special partner Gillette Mach3. Jewelry partner Sudarshan Jewelers. Cookies partner Unibic Cookies. Hair oil partner Rishikesh Bringa Oil. Fitness partner Ayurved Nutrigen. Associate sponsors Emami, Fair and Handsome, Celkon Mobile, Ojas, Vita Health Drink, Matto, I Bacco. Good night.